ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ಸ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡಿರಿ, ಫಸ್ಟ್ ಆರ್ಟಿಕಲ್ ಯಾವ್ದ್ರ ಮೇಲೆ ಇದೆಯಪ್ಪ ಅಂದರೆ, ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಮೋದಿ ಗೌರ್ಮೆಂಟ್ ಅವ್ರು ನಿನ್ನೆ ಏನು ಹೇಳಿದ್ದಾರೆ ಅಂದರೆ, ಇನ್ನು 15 ಅಥವಾ 1.5 ಇಯರ್ಸ್ ಅಥವಾ 18 ತಿಂಗಳೊಳಗೆ ಏನು ಮಾಡ್ತಾರಂದ್ರೆ, ಅವರು 10 ಲಕ್ಷ ಪರ್ಸನ್ಸ್ನ ಏನು ಮಾಡ್ತಾರಪ್ಪ ಅಂದರೆ ಗೌರ್ಮೆಂಟ್ ಜಾಬಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೊಂದು ಏನಪ್ಪ ಅಂದರೆ ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು, ಯಾಕಂದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆಯಲ್ಲ ಅದು ಜಾಸ್ತಿ ಇದೆ. ಸೊ ಇವತ್ತಿನ ಆರ್ಟಿಕಲ್ಸಲ್ಲಿ ನಾವೇನಂದರೆ ಕೆಲವೊಂದಿಷ್ಟು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಇದೆ, ಕೆಲವೊಂದಿಷ್ಟು ಏನಪ್ಪ ಅಂದರೆ ಮಾಲ್ ನರಿಷ್ಮೆಂಟ್ ಬಗ್ಗೆ ಇದೆ. ಸೊ ಹಾಗಾಗಿ ನಾವೇನಂದರೆ ಸ್ಟೆಪ್ ಬೈ ಸ್ಟೆಪ್ ಕೂಡ ಅನಲೈಸ್ ಮಾಡ್ತಾ ಹೋಗೋಣ. ಇದ್ರ ಜೊತೆಗೆ ಏನಪ್ಪ ಅಂದರೆ ಡಿಫೆನ್ಸ್ ಮಿನಿಸ್ಟ್ರು ಕೂಡ ಏನಪ್ಪ ಅಂದರೆ ಅಗ್ನಿಪಂದ್ ಅಂತೇಳಿ ಹೊಸ ಸ್ಕೀಮ್ನು ತೆಗೆದಿದ್ದಾರೆ, ಅದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಸೊ ನೋಡಿರಿ, ಫಸ್ಟ್ ಆರ್ಟಿಕಲ್ ಯಾವ್ದ್ರ ಮೇಲೆ ಇದೆ ಅಂದರೆ, 10 ಲ್ಯಾಕ್ ಪರ್ಸನ್ಸ್ ಟು ಗೆಟ್ ಗೌರ್ಮೆಂಟ್ ಜಾಬ್ ಇನ್ 18 ಮಂತ್ಸ್ ಅನೌನ್ಸಸ್ ಮೋದಿ. ಅಂದರೆ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು ಅಂದರೆ, ಇನ್ನು 18 ತಿಂಗಳೊಳಗೆ ಅಥವಾ 1.5 ವರ್ಷದೊಳಗೆ ಎಷ್ಟು ರಿಕ್ರೂಟ್ಮೆಂಟ್ ಮಾಡ್ಕೋತೀವಿ ಅಂದರೆ, 10 ಲಕ್ಷ ಜನರನ್ನ ಏನು ಮಾಡ್ತೀವಪ್ಪ ಅಂದರೆ ಗೌರ್ಮೆಂಟ್ ಜಾಬಿಗೆ ಸೇರಿಸ್ಕೋತೀವಿ ಅಂತ ಹೇಳಿದ್ದಾರೆ. ಸೊ ನೋಡಿರಿ, ಇಲ್ಲೇನಂದರೆ ಕೆಲವೊಂದಿಷ್ಟು ಡಾಟಾ ಕೊಟ್ಟಿದ್ದಾರೆ, ಗ್ರೂಪ್ ಎ ಬಿ ಸಿ ಟೋಟಲ್ ಎಷ್ಟು ವೇಕೆನ್ಸೀಸ್ ಇದೆ ಅಂತೇಳಿ. ಸೊ ನೋಡಿರಿ, ಟೋಟಲ್ ಸ್ಟಾಫ್ ಎಷ್ಟಿದೆ ಅಂದರೆ 31.91 ಲ್ಯಾಕ್ ಇದೆ. ಅದರೊಳಗೆ ಈಗ ವೇಕೆಂಟ್ ಪೋಸ್ಟ್ ಇರೋದು ಎಷ್ಟಪ್ಪ ಅಂದರೆ 8.86 ಲ್ಯಾಕ್ ವೇಕೆನ್ಸೀಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದೇ ಥರನಾಗ ಅದನ್ನೇನಂದರೆ ಗ್ರೂಪ್ ಎ, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಅಂತೇಳಿ ಕ್ಲಾಸಿಫೈನ ಮಾಡಿದ್ದಾರೆ. ಸೊ ನೋಡಿರಿ, ಮೋದಿ ಗೌರ್ಮೆಂಟ್ ಬರೋದಕ್ಕಿಂತ ಮುಂಚೆ ಮತ್ತು COVID-19 ಪ್ಯಾಂಡಮಿಕ್ ಆದಮೇಲೆ ಏನಪ್ಪ ಅಂದರೆ, ಈ ಏನು ಅನ್ಎಂಪ್ಲಾಯ್ಮೆಂಟ್ ಇದೆಯಲ್ಲ ಅದು ತುಂಬ ಜಾಸ್ತಿ ಆಗಿತ್ತು. ಎಸ್ಪೆಷಲಿ ಕೋವಿಡ್ ಪ್ಯಾಂಡಮಿಕ್ ಆದಮೇಲೆ ಏನಪ್ಪ ಅಂದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗಿತ್ತು. ಹಾಗಾಗಿ 2 ವರ್ಷದಿಂದ ಏನಪ್ಪ ಅಂದರೆ ಯಾವುದೇ ಥರನಂಥ ರಿಕ್ರೂಟ್ಮೆಂಟನ್ನು ಮಾಡೋಕ್ಕಾಗಿದ್ದಿಲ್ಲ. ಅದಕ್ಕೆ ಕಾರಣ ಅಂತ ಏನಂತಂದರೆ, ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು ಏನಪ್ಪ ಅಂದರೆ COVID-19 ಪ್ಯಾಂಡಮಿಕ್ ಇತ್ತು ಅಂತ. ಅದ್ರ ಜೊತೆಗೆ ಏನಂದರೆ ಕೆಲವೊಂದಿಷ್ಟು ಕಡೆ ಏನಪ್ಪ ಅಂದರೆ ಈ ಕ್ವಶನ್ ಪೇಪರ್ ಲೀಕ್ ಆಗೋದು ಕೂಡ ಏನಪ್ಪ ಅಂದರೆ ಒಂದು ಮೇನ್ ಫ್ಯಾಕ್ಟರ್ ಆಗಿತ್ತು. ಸೊ ನೀವು ನೋಡಿದ್ದೀರಾ, ಬಿಹಾರ, ಬೆಂಗಾಲ್ ಮತ್ತು UPಯಲ್ಲಿ ಏನಪ್ಪ ಅಂದರೆ ಕೆಲವೊಂದಿಷ್ಟು ಕಡೆ RRB ಗ್ರೂಪ್ ಡಿ ಎಕ್ಸಾಮ್ಸ್ದು ಕ್ವಶನ್ ಪೇಪರ್ ಲೀಕ್ ಆಗಿದ್ದಕ್ಕೂ ಕೂಡ ಏನಪ್ಪ ಅಂದರೆ ಪ್ರೊಟೆಸ್ಟನ್ನು ಮಾಡಿದರು. ಅಲ್ಲಿ ಕೂಡ ಪೊಲೀಸ್ರು ಏನು ಮಾಡಿದ್ರು ಅಂದರೆ ಅವ್ರ ಮೇಲೆ ಆ್ಯಕ್ಷನ್ಸನ್ನು ತೊಗೊಂಡ್ರು. ಹಾಗಾಗಿ ಇಲ್ಲೇನು ಮಾಡ್ತಿದ್ದಾರೆ ಅಂದರೆ, ಇಷ್ಟೆಲ್ಲ ಏನಪ್ಪ ಅಂದರೆ ಈಗ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲಲ್ಲ, ಅದಕ್ಕೋಸ್ಕರ ಮೋದಿಯವರು ಏನು ಡಿಸಿಷನನ್ನು ತೊಗೊಂಡಿದ್ದಾರೆ ಅಂದರೆ, ಇನ್ನು 1.5 ವರ್ಷದಲ್ಲಿ ನಾವೇನು ಮಾಡೋಣ ಅಂದರೆ 10 ಲಕ್ಷ ಜಾಬ್ಸನ್ನು ಕೊಡ್ಸೋಣ ಅಂತೇಳಿ ಹೇಳಿದ್ದಾರೆ. ಅದ್ರ ಜೊತೆಗೆ ನೋಡಿರಿ, ನಿನ್ನೆ ಏನು ಮಾಡಿದ್ರು ಅಂದರೆ ಡಿಫೆನ್ಸ್ ಮಿನಿಸ್ಟರ್ ಅಗ್ನಿಪಥ್ ಅಂತೇಳಿ ಒಂದು ಯೋಜನೆನ ಲಾಂಚ್ ಮಾಡಿದ್ದಾರೆ. ಸೊ ಇದು ಯಾರಿಗಪ್ಪ ಅಂದರೆ, ಯಾರೆಲ್ಲ ಯುವಕರು ಇದ್ದೀರಿ ಅದು ಕೂಡ ಎಷ್ಟು ವರ್ಷ ಅಂದರೆ 17.5 ವರ್ಷದಿಂದ 21 ವರ್ಷದಿದ್ದೀರಿ, ಅವ್ರಿಗೇನಂದರೆ ಆರ್ಮ್ ಫೋರ್ಸಸ್ಸಲ್ಲಿ ಒಂದು ಸರ್ವಿಸ್ ಕೊಡೋದು. ಈಗ ಏನಾಗಿತ್ತಂದರೆ, ಈಗ ಸರ್ವಿಸ್ ಹೋದರೆ ನೀವು 14 ಇಯರ್ಸ್ ಅಥವಾ 15 ಇಯರ್ಸ್ ಅಂತೇನು ಬಾಂಡ್ ಬರೆದು ಕೊಡೋದಿತ್ತಲ್ಲ, ಅದನ್ನು ರೆಡ್ಯೂಸ್ ಮಾಡಿ ನೀವೇನು ಮಾಡ್ಬೋದು ಅಂದರೆ 4 ಇಯರ್ಸ್ಗೆ ಸರ್ವಿಸ್ ಮಾಡ್ಬೋದು ಅಂತ ಒಂದು ಸ್ಕೀಮ್ನ ತಂದಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ, ಹೆಚ್ಚು ಯಂಗ್ಸ್ಟರ್ಸ್ ಏನಪ್ಪ ಅಂದರೆ ಆರ್ಮಿ ಕಡೆ ಅಟ್ರ್ಯಾಕ್ಟ್ ಆಗ್ತಾರೆ, ಅದರಿಂದ ಅವ್ರ ಲೈಫ್ ಕೂಡ ಏನಪ್ಪ ಅಂದರೆ ಡಿಸಿಪ್ಲಿನ್ ಆಗುತ್ತೆ ಅಂತ ನಾವು ಹೇಳ್ಬೋದಾಗಿದೆ. ಇದ್ರ ಜೊತೆಗೆ ನೋಡಿರಿ, ಈಗೇನು ಮಿಷನ್ ಮೋಡ್ ಸೆಲೆಕ್ಷನ್ ಮಾಡ್ತಿದ್ರಲ್ಲ, ಆ ಸೆಲೆಕ್ಷನ್ ಹೆಂಗಿರುತ್ತೆ ಅಂದರೆ, ಆನ್ಲೈನ್ ಎಕ್ಸಾಮಿನೇಷನ್ ಮೇಲೆ ಇರುತ್ತೆ. ಸೊ ಆನ್ಲೈನ್ ಎಕ್ಸಾಮಿನೇಷನ್ ಮೇಲೆ ಏನಪ್ಪ ಅಂದರೆ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ. ಮೋಸ್ಟ್ ಆಫ್ ದಿ ಎಂಪ್ಲಾಯ್ಮೆಂಟ್ ಎಲ್ಲಿರುತ್ತಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲೇ ಇರುತ್ತೆ. ಅದು ಕೂಡ ಎಲ್ಲಿರುತ್ತಪ್ಪ ಅಂದರೆ ರೈಲ್ವೇಸ್, ಆರ್ಮ್ ಫೋರ್ಸಸ್ ಮತ್ತು ರೆಗ್ಯುಲರ್ ರಿಕ್ರೂಟ್ಮೆಂಟ್ ಏನಾಕಿತ್ತಲ್ಲ ಅದನ್ನು ಕೂಡ ಮಾಡ್ತಾರೆ. ಸೆಂಟ್ರಲ್ ಪ್ಯಾರಾಮಿಲಿಟ್ರಿ ಫೋರ್ಸಸ್ಸಲ್ಲಿ ಮಾಡ್ತಾರೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾರೆ. ಸೊ ಇಷ್ಟೆಲ್ಲ ಕೂಡ ಏನಪ್ಪ ಅಂದರೆ ಏನು ವೇಕೆನ್ಸೀಸ್ ಖಾಲಿ ಇದೆಯಲ್ಲ ಅದನ್ನು ಫಿಲಪ್ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ಸೊ ನೋಡಿರಿ, ನೆಕ್ಸ್ಟ್ 1.5 ವರ್ಷದಲ್ಲಿ ನಿಮಗೆ 10 ಲಕ್ಷ ಜಾಬ್ನ ಅವ್ರು ಏನು ಮಾಡ್ತಾರೆ ಅಂದರೆ ಫಿಲ್ ಮಾಡ್ತೀನಿ ಅಂತ ಅವರು ಟ್ವಿಟರ್ ಮೂಲಕ ಹೇಳಿದ್ದಾರೆ. ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದ್ರ ಮೇಲಿದೆ ಅಂದರೆ, ನಾನು ಆಗಲೇ ಹೇಳಿದೆ ನಿನ್ನೆ ಏನು ಮಾಡಿದ್ರು ಅಂದರೆ, ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಅಗ್ನಿಪಥ್ ಸ್ಕೀಮನ್ನು ರಿಲೀಸ್ ಮಾಡಿದ್ರಂತೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನೋಡಿರಿ, ಇಲ್ಲೇನಪ್ಪ ಅಂದರೆ ಅಗ್ನಿಪಥ್ ಅಂದರೆ ಏನಂದರೆ, ಈ ವರ್ಷ ಏನು ಮಾಡ್ತಾರೆ ಅಂದರೆ 46,000 ಜನ ಯಾರು ಯುವಕರು ಇದ್ದಾರೆ, ಅದು ಕೂಡ ಹೆಣ್ಮಕ್ಳು ಇರ್ಬೋದು ಗಂಡ್ಮಕ್ಳು ಇರ್ಬೋದು, ಅವ್ರಿಗೆ ಏನು ಮಾಡ್ತಿದ್ರು ಅಂದರೆ ಆರ್ಮ್ ಸರ್ವಿಸಿಗೆ ತೊಗೋತಿದ್ದಾರೆ. ಅದು ಕೂಡ ಏನಾಗಿ ತೊಗೋತಿದ್ದಾರೆ ಅಂದರೆ ಅವ್ರನ್ನ ಅಗ್ನಿವೀರ್ಸ್ ಅಂತ ಕರೀತಾರೆ. ಸೊ ನೋಡಿರಿ, ಯಾರೆಲ್ಲ ಅಗ್ನಿಪಥ್ ಸ್ಕೀಮ್ ಒಳಗೆ ಸೆಲೆಕ್ಟ್ ಆಗ್ತಾರಲ್ಲ ಅಂಥವ್ರನ್ನ ಏನಂತ ಕರೀತಾರೆ ಅಂದರೆ ಅಗ್ನಿವೀರ್ಸ್ ಅಂತ ಕರೀತಾರೆ. ಅಗ್ನಿವೀರ್ಸ್ ಅಂತೇಳಿ ಅವ್ರನ್ನ ಕರೀತಾರೆ. ಸೊ ನೋಡಿರಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಒಂದ್ಸರಿ ಇದೆಲ್ಲ ಪ್ರೊಸೆಸ್ ಆದಮೇಲೆ 90 ಡೇಸ್ ಒಳಗೆ ರಿಕ್ರೂಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ನಾವು ಎಷ್ಟು ರಿಕ್ರೂಟ್ಮೆಂಟ್ ಮಾಡ್ಕೋತೀವಿ ಅಂದರೆ 46,000 ಜನಕ್ಕೆ ರಿಕ್ರೂಟ್ಮೆಂಟನ್ನು ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಸೊ ನೋಡಿರಿ, ಅವ್ರಿಗೇನಂತ ಕರೀತಂದರೆ ಅಗ್ನಿ ವೀರ್ಸ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ನೋಡಿರಿ, ಇದು ಏನು ಸ್ಕೀಮ್ ಇದೆಯಲ್ಲ, ಇದೇನಪ್ಪ ಅಂದರೆ ಈ ಯಂಗ್ಸ್ಟರ್ಸ್ಗೆ ಒಂದೇನಂದರೆ ಅಪಾರ್ಚುನಿಟಿ ಕೊಡೋದು. ಯಾವುದಕ್ಕಂದರೆ ದೇಶದ ಭದ್ರತೆನ ಸರ್ವ್ ಮಾಡೋದು. ಕೆಲವೊಬ್ರಿಗೆ ಏನಪ್ಪ ಅಂದರೆ ಆರ್ಮಿಯಲ್ಲಿ ಸರ್ವಿಸ್ ಕೊಡಬೇಕಂತ ತುಂಬ ಆಸೆ ಇರುತ್ತೆ, ಅಂಥದಕ್ಕೋಸ್ಕರ ಏನು ಮಾಡೋದಂದರೆ ಈ ಸ್ಕೀಮ್ನ ತೊಗೊಂಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ನೋಡಿರಿ, ಅವ್ರು 4 ವರ್ಷ ಏನು ಸರ್ವಿಸ್ ಆಗುತ್ತಲ್ಲ ಅದಾದಮೇಲೆ ಅವ್ರು ಏನು ಮಾಡ್ಬೋದಪ್ಪ ಅಂದರೆ ವಾಲಂಟರಿ ರಿಟೈರ್ಮೆಂಟ್ ಕೂಡ ತೊಗೋಬೋದು, ಅಥವಾ ಬೇರೆ ಬೇರೆ ಹುದ್ದೆಗಳಿಗೆ ಕೂಡ ಅವ್ರೇನಂದರೆ ಸರ್ವಿಸಲ್ಲಿರುವಂಥ ಹುದ್ದೆಗಳಿಗೆ ಕೂಡ ಏನಪ್ಪ ಅಂದರೆ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ನೋಡಿರಿ, ಕೆಲವೊಬ್ರಿಗೆ ಏನಿರುತ್ತಪ್ಪ ಅಂದರೆ ರಿಸ್ಟ್ರಿಕ್ಷನ್ ಇರುತ್ತೆ, ಏನಂದರೆ ಅವ್ರಿಗೆ ದೇಶ ಸೇವೆ ಮಾಡ್ಬೇಕಂತ ತುಂಬ ಆಸೆ ಇರುತ್ತೆ ಬಟ್ ಮನೇಲಿ ಒಪ್ಕೋತಿರಲ್ಲ,
ಅಂಥವ್ರು ಏನು ಮಾಡ್ಬೋದು ಅಂದರೆ ಈ ಥರದ ಯೋಜನೆ ಮೂಲಕ ದೇಶ ಸೇವೆಯನ್ನು ಮಾಡೋದ್ರ ಜೊತೆಗೆ ಅವ್ರ ಆಸೆಯನ್ನು ಕೂಡ ಈಡೇರಿಸ್ಕೋಬೋದು. ಯಾವ ಥರ ಅಂದರೆ, ಸೊ ನೋಡ್ರಿ, ಬರೀ 4 ವರ್ಷ ಅಂದರೆ ಯಾರ ಮನೇಲಾದರೂ ಕಳಿಸೆ ಕಳಿಸ್ತಾರೆ, ಓ ಇಟ್ಸ್ ಓಕೆ ಅಂತೇಳಿ. ಆ ಒಂದು ನಿಟ್ಟಿನಲ್ಲಿ ಇದೇನಂದರೆ ಒಂದು ಒಳ್ಳೆ ಸ್ಕೀಮ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕೆಲವೊಬ್ರಿಗೆ ಏನಪ್ಪ ಅಂದರೆ ಇನ್ನೂ ಕೂಡ ಬೇರೆ ಕೆಲಸಗಳು ಇರುತ್ತೆ, ಹಾಗಾಗಿ ಒಂದು 4 ಇಯರ್ಸ್ ಏನಪ್ಪ ಅಂದರೆ ಅವರು ಆರ್ಮಿ ಸರ್ವಿಸ್ ಮಾಡಬಾರ್ದು ಉತ್ತಮವಾಗಿರುತ್ತೆ. ಇದ್ರ ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನು ಹೇಳ್ತಾರಂದರೆ, ಇಲ್ಲಿ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ, ಯಾರ್ಯಾರು ಸೆಲೆಕ್ಟ್ ಮಾಡ್ತಾರೆ ಅಂದರೆ, ಇಲ್ಲಿ ಕೂಡ ಏನಪ್ಪ ಅಂದರೆ ನಿಮಗೆ 17.5 ಇಯರ್ಸ್ ಅಂದರೆ 17.5 ವರ್ಷದಿಂದ 21 ವರ್ಷದೊಳಗೆ ಯಾರ್ಯಾರು ಇದಾರಲ್ಲ ಅವ್ರಿಗೇನಂದರೆ ಇದು ಆಪರ್ಚುನಿಟಿ ಇರುತ್ತೆ. ಜೊತೆಗೆ ನೋಡಿರಿ, ಇಲ್ಲಿ ನೀವು ಒಂದ್ಸರಿ ಸೆಲೆಕ್ಟ್ ಆದರೆ ನಿಮ್ಗೇನು ಕೊಡ್ತಾರಂದರೆ, ಪ್ಯಾಕೇಜ್ ಎಷ್ಟಿರುತ್ತೆ ನೋಡಿರಿ, 4.76 ಲ್ಯಾಕ್ ಪರ್ ಆ್ಯಂಡಮ್, ಅಂದರೆ ನಿಮಗೆ ಪ್ರತಿ ವರ್ಷಕ್ಕೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂದರೆ 476,000 ರೂಪಾಯಿ ಕೊಡ್ತಾರೆ. ಅದು ಲಾಸ್ಟಿಗೆ ರಿಟೈರ್ಡ್ ಆಗಬೇಕಾದ್ರೆ ಎಷ್ಟಾಗುತ್ತೆ ಅಂದರೆ 4 ವರ್ಷ ಆದಮೇಲೆ 692,000 ರೂಪಾಯಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಈ ರಿಕ್ರೂಟ್ಮೆಂಟ್ ಇದೆಯಲ್ಲ, ಇದೇನಪ್ಪ ಅಂದರೆ ಆಲ್ ಇಂಡಿಯಾ ರಿಕ್ರೂಟ್ಮೆಂಟ್, ಅಂದರೆ ಆಲ್ ಇಂಡಿಯಾ ಆಲ್ ಕ್ಲಾಸ್, ಅಂದರೆ ಎಲ್ಲ ಭಾರತದ ತುಂಬ ಮತ್ತು ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಇಲ್ಲಿ ಮುಕ್ತ ಅವಕಾಶ ಇದೆ. ಯಾವುದೇ ಕ್ಯಾಟಗರಿಗೆ ಇಲ್ಲಿ ಸ್ಪೆಸಿಫಿಕ್ ಪ್ರಿಫರೆನ್ಸ್ ಇಲ್ಲ, ಎಲ್ಲರೂ ಕೂಡ ಏನಪ್ಪ ಅಂದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇದನ್ನು ಯಾವ ಥರ ಮಾಡ್ತಾರೆ ಅಂದರೆ ಸೆಂಟ್ರಲೈಸ್ ಆನ್ಲೈನ್ ಸಿಸ್ಟಮ್ ಮೂಲಕ ಮಾಡ್ತಾರೆ. ಜೊತೆಗೆ ನೋಡಿರಿ, ರ್ಯಾಲೀಸ್ ಕೂಡ ಮಾಡ್ತಾರೆ, ಕ್ಯಾಂಪಸ್ ಇಂಟರ್ವ್ಯೂ ಕೂಡ ಮಾಡ್ತಾರೆ. ಅದು ಕೂಡ ಕ್ಯಾಂಪಸ್ ಇಂಟರ್ವ್ಯೂ ಎಲ್ಲಿ ಮಾಡ್ತಾರೆ ಅಂದರೆ, ಯಾವ ಒಳ್ಳೆ ಟೆಕ್ನಿಕಲ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದ್ದಾವೆ, ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಷನ್ಸ್ ಇದ್ದಾವಲ್ಲ, ಅಲ್ಲಿ ಏನು ಮಾಡ್ತಾರೆ ಅಂದರೆ ಈ ಕ್ಯಾಂಪಸ್ ಇಂಟರ್ವ್ಯೂವನ್ನು ಮಾಡ್ತಾರೆ. ಜೊತೆಗೆ ನೋಡಿರಿ, ರ್ಯಾಲೀಸ್ ಕೂಡ ಏನು ಮಾಡ್ತಾರಪ್ಪ ಅಂದರೆ ಮಾಡ್ತಾರೆ. ಸೊ ಈ ಒಂದ್ಸರಿ ನೀವು ರಿಟೈರ್ಡ್ ಆದಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ಸೇವಾನಿಧಿ ಪ್ಯಾಕೇಜಿಂದ ನಿಮಗೆ 11,71,000 ರೂಪಾಯಿ ಕೊಡ್ತಾರೆ. ಅಂದರೆ ನಿಯರ್ಲಿ 12,00,000 ರೂಪಾಯಿ ನಿಮಗೆ ಕಾಂಪನ್ಸೇಷನ್ ಅಥವಾ ರಿಟೈರ್ಮೆಂಟ್ ಆದಮೇಲೆ ನಿಮಗೆ ಕಾಂಟ್ರಿಬ್ಯೂಟನ್ನು ಮಾಡ್ತಾರೆ. ಸೊ ನೋಡಿರಿ, ನೀವು ಒಂದ್ಸರಿ ರಿಟೈರ್ಮೆಂಟ್ ಆದಮೇಲೆ ನಿಮ್ಗೆ ಏನಪ್ಪ ಅಂದರೆ, ನಿಮ್ಮ ಫ್ಯೂಚರ್ ಗ್ರೋತಿಗೋಸ್ಕರ ಅಥವಾ ಫ್ಯೂಚರ್ ನಿಮ್ಮ ಕೆರಿಯರ್ಗೋಸ್ಕರ ಏನು ಮಾಡ್ತಾರೆ ಅಂದರೆ, ಆರ್ಮಿಯಿಂದ ಸೇವಾನಿಧಿ ಪ್ಯಾಕೇಜಿಂದ ನಿಮ್ಗೆ ಏನು ಮಾಡ್ತಾರೆ ಅಂದರೆ 11,71,000 ರೂಪಾಯಿನ ನಿಮಗೆ ಕೊಡ್ತಾರೆ. ಅದಕ್ಕೋಸ್ಕರ ನೀವು ಏನು ಮಾಡ್ಬೇಕಂದ್ರೆ, ರಿಕ್ರೂಟ್ಮೆಂಟ್ ರಿಕ್ರೂಟ್ ಹಾಕಿರಲ್ಲ, ನೀವು 30%ನ ನಿಮ್ಮ ಮಂತ್ಲಿ ಏನು ಸ್ಯಾಲ್ರಿ ಬರುತ್ತಲ್ಲ ಅದರಲ್ಲಿ ಏನು ಮಾಡ್ಬೇಕಂದ್ರೆ ಸೇವಾನಿಧಿಗೆ ಕೊಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಈ ಸ್ಕೀಮಲ್ಲಿ ಏನಪ್ಪ ಅಂದರೆ, ಯಾವುದೇ ಥರನಾದಂಥ ಪೆನ್ಷನ್ ಇರಲಿ ಮತ್ತು ಗ್ರಾಚ್ಯುಟಿ ಆಗಲಿ ಇರಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ನಿಮಗೇನಾದರೂ ಆಕ್ಸಿಡೆಂಟ್ ಆಯಿತು ಅಥವಾ ನಿಮ್ಮ ಲೈಫ್ ಥ್ರೆಟ್ನಿಂಗ್ ಆಯಿತು ಅಂದರೆ, ಇಲ್ಲಿ ಕೂಡ ಏನಪ್ಪ ಅಂದರೆ ನಿಮಗೆ ಲೈಫ್ ಇನ್ಶೂರೆನ್ಸ್ ಕವರೇಜನ್ನು ಕೊಟ್ಟಿದ್ದಾರೆ. ಇದು ಎಷ್ಟಿರುತ್ತೆ ಅಂದರೆ, ನಿಮ್ಮ ಸರ್ವಿಸ್ ಟೈಮಲ್ಲಿ 48,00,000 ರೂಪೀಸ್ ಇರುತ್ತೆ. ಸೊ ನೋಡಿರಿ, ಇನ್ ಕೇಸ್ ನಿಮಗೇನಾದರೂ ಆಯಿತು, ನಿಮಗೆ ಏನೋ ಒಂದು ಕೆಟ್ಟದಾಗ ಆಯಿತು ಅಂದರೂ ಕೂಡ ನಿಮಗೆ ಲೈಫ್ ಇನ್ಶೂರೆನ್ಸ್ ಪ್ಯಾಕೇಜ್ ಎಷ್ಟಿರುತ್ತಪ್ಪ ಅಂದರೆ 48,00,000 ರೂಪಾಯಿ ಇದರೊಳಗೆ ಇರ್ತದೆ. ಸೊ ನೋಡಿರಿ, 2023-24 ಬಜೆಟ್ ಅಲೋಕೇಶನ್ ಎಷ್ಟು ಮಾಡಿದ್ರೆ ಅಂದರೆ 5.5 ಲ್ಯಾಕ್ ಕ್ರೋರ್ ಮಾಡಿದ್ದಾರೆ. ಅದರೊಳಗೆ ರೆವೆನ್ಯೂ ಅಲೋಕೇಷನ್ ಎಷ್ಟಿದೆ ಅಂದರೆ 2.33 ಲ್ಯಾಕ್ ಇದ್ದರೆ, ಕ್ಯಾಪಿಟಲ್ ಅಲೋಕೇಷನ್ ಅಂದರೆ ಈ ಬಿಲ್ಡಿಂಗ್ಸ್ ಇರ್ಬೋದು, ರೋಡ್ಸ್ ಇರ್ಬೋದು, ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಹಾಕಿದಾರಪ್ಪ ಅಂದರೆ 1.52 ಲ್ಯಾಕ್ ಕ್ರೋರ್ ಹಾಕಿದ್ದಾರೆ. ಅದೇ ಥರನಾಗಿ ಪೆನ್ಷನ್ಸು ಮತ್ತು ಅದರ್ ಸ್ಯಾಲ್ರೀಸ್ಗೋಸ್ಕರ 1.19 ಲ್ಯಾಕ್ ಕ್ರೋರನ್ನು ಹಾಕಿದ್ದಾರೆ. ಸೊ ನೋಡಿರಿ, ಅಗ್ನಿಪಥ್ ಅನ್ನೋದೇನಪ್ಪ ಅಂದರೆ ಭಾಳ ಒಳ್ಳೆ ಸ್ಕೀಮು. ಯಾರಿಗೆಲ್ಲ ರ್ಯಾಲಿ ಆರ್ಮಿನ ಜಾಯ್ನ್ ಆಗಬೇಕಂತಿರುತ್ತೆ, ಸೊ ಗ್ರೌಂಡ್ ಲೆವೆಲಲ್ಲಿ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಹೆಚ್ಚೆಚ್ಚು ದೇಶ ಸೇವೆ ಸಲ್ಲಿಸುವಂಥವ್ರು ಕೂಡ ಮುಂದೆ ಬರ್ತಾರೆ. ನಾನಾಗಲೇ ಹೇಳ್ದಂಗೆ, ಯಾರ ಮನೆಯಲ್ಲಿ 14-15 ವರ್ಷ ಹೋಗ್ಬೇಡ ಅಂತಾರಲ್ಲ, ಅಂಥವ್ರು ಏನು ಮಾಡ್ತಾರೆ ಅಂದರೆ 4-5 ವರ್ಷ ನೀವು ಆರಾಮಾಗಿ ಹೋಗ್ಬರ್ಬೋದು ಅಂತ ಪರ್ಮಿಷನ್ ಕೊಡುವಂಥ ಚಾನ್ಸ್ ಕೂಡ ಇರ್ತದೆ. ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದ್ರ ಮೇಲಿದೆ ನೋಡಿರಿ, ಅನ್ಎಂಪ್ಲಾಯ್ಮೆಂಟ್ ಹ್ಯಾಸ್ ಡಿಕ್ರೀಸ್ ಸೇಸ್ ಲೇಟೆಸ್ಟ್ ಲೇಬರ್ ಫೋರ್ಸ್ ಸರ್ವೆ ಅಂತ ಇದೆ. ಸೊ ಏನು ಹೇಳ್ತಿದ್ದಾರೆ ನೋಡಿರಿ, ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆಯಲ್ಲ ಅದೇನಾಗಿದೆಯಪ್ಪ ಅಂದರೆ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ಹೇಳಿದವ್ರು ಯಾರಂದರೆ, ಲೇಬರ್ ಫೋರ್ಸ್ ಸರ್ವೆ ಅದು ಹೇಳ್ತಿದ್ದಾರೆ. ಹೋದ ವರ್ಷ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿತ್ತಪ್ಪ ಅಂದರೆ 4.8% ಇತ್ತು, ಈ ಸರಿ ಎಷ್ಟಿದೆ ಅಂದರೆ 4.2% ಇದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ಯಾವ ಪ್ರಕಾರಪ್ಪ ಅಂದರೆ, ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರ. ಸೊ ನೋಡಿರಿ, ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಇದೆಯಲ್ಲ, ಇದೇನು ಮಾಡುತ್ತಂದರೆ ಪ್ರತಿ 3 ತಿಂಗಳಿಗೊಮ್ಮೆ ಸರ್ವೆನ ಕಂಡಕ್ಟ್ ಮಾಡುತ್ತೆ. ಸೊ ನೋಡಿರಿ, ಪ್ರತಿ 3 ತಿಂಗಳಿಗೊಮ್ಮೆ ಇದೇನು ಮಾಡುತ್ತಪ್ಪ ಅಂದರೆ ಸರ್ವೆನ ಬಿಡುತ್ತೆ. ಅದ್ರ ಪ್ರಕಾರ ಏನಂದರೆ, ಇದು 3 ತಿಂಗಳಿಗೊಮ್ಮೆ ಸರ್ವೆನ ಮಾಡುತ್ತೆ. ಅದ್ರ ಪ್ರಕಾರ ಏನಂದರೆ, ಈಗೇನು ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆಯಲ್ಲ ಅದೆಷ್ಟು ಕಮ್ಮಿ ಆಗಿದೆ ಅಂದರೆ 0.6% ಕಮ್ಮಿ ಆಗಿದೆ. ಅಂದರೆ ಹೋದ ವರ್ಷ 4.8 ಇತ್ತು, ಈಗ ಅದೆಷ್ಟಕ್ಕೆ ಬಂದಿದೆಯಪ್ಪ ಅಂದರೆ 4.2%ಗೆ ಬಂದಿದೆ ಅಂತ ಅವರು ಹೇಳ್ತಿದ್ದಾರೆ. ಅಂದರೆ ಇದ್ರ ಪ್ರಕಾರ ಏನಪ್ಪ ಅಂದರೆ, 4.2% ಪಾಪ್ಯುಲೇಷನಿಗೆ ಮಾತ್ರ ಅವರು ಡಿಸೈರ್ ಮಾಡಿದಂತೆ ಯಾವುದೇ ಕೆಲಸ ಸಿಗ್ತಾ ಇಲ್ಲ ಅಥವಾ ಅವ್ರಿಗೆ ಯಾವುದೇ ಥರನಾದಂಥ ಕೆಲಸ ಸಿಗ್ತಿಲ್ಲ ಅಂತ ಅವರು ಹೇಳ್ಬೋದು. ಅದೇ ಥರ ನೋಡಿರಿ, ಈ ಹಳ್ಳಿಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆಯಪ್ಪ ಅಂದರೆ ಇವ್ರ ಪ್ರಕಾರ 3.3% ಇದೆ. ಅದೇ ಥರನಾಗಿ ಅರ್ಬನ್ ಏರಿಯಾದಲ್ಲಿ ಎಷ್ಟಿದೆ ಅಂದರೆ 6.7% ಇದೆ. ಸೊ ನೋಡಿರಿ, ಈ ಪೀರಿಯಾಡಿಕಲ್ ಲೇಬರ್ ಸರ್ವೆ ಲೇಬರ್ ಫೋರ್ಸ್ ಸರ್ವೆ ಇದೆಯಲ್ಲ, ಇದನ್ನು ಯಾರು ರಿಲೀಸ್ ಮಾಡ್ತಾರಪ್ಪ ಅಂದರೆ, ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ ಅವರು ರಿಲೀಸ್ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅವರು ರಿಲೀಸ್ ಮಾಡ್ತಾರೆ. ಇದು ಯಾರು ಅಂಡರ್ ಬರುತ್ತಪ್ಪ ಅಂದರೆ, ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅಂಡರ್ ಬರುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ನೋಡಿರಿ, ಇವ್ರು ಏನು ಮಾಡ್ತಾರೆ ಅಂದರೆ, 2 ಡಾಟಾ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಸರ್ವೆನ ಕಂಡಕ್ಟ್ ಮಾಡ್ತಾರೆ. ಯಾವ 2 ಡಾಟಾ ಅಪ್ಪ ಅಂದರೆ, ಫಸ್ಟ್ ಒನ್ ಏನಪ್ಪ ಅಂದರೆ,
ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಮೇಲೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ನೆಕ್ಸ್ಟ್ ವರ್ಕರ್ ಪಾರ್ಟಿಸಿಪೇಷನ್ ರೇಷೋ ಮೇಲೆ ಇದನ್ನು ವರ್ಕರ್ ಪಾಪ್ಯುಲೇಷನ್ ಮೇಲೆ ಇದನ್ನು ಏನಪ್ಪ ಅಂದರೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ನೋಡಿರಿ, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಪ್ಪ ಅಂದರೆ ಈಗ ನಮ್ಮ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅದರಲ್ಲಿ ಎಷ್ಟು ಜನ ಏನಪ್ಪ ಅಂದರೆ ಈ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ ಅಥವಾ ಲೇಬರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಅಂದರೆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ಅದರೊಳಗೆ ಎಷ್ಟು ಜನ ಏನಪ್ಪ ಅಂದರೆ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ ಅಥವಾ ಕೆಲಸ ಮಾಡೋಕ್ಕೂ ಬಯಸ್ತಿದ್ದಾರೆ, ಸೀಕಿಂಗ್ ಟು ವರ್ಕ್ ಅಥವಾ ಯಾವುದೇ ಕೆಲಸ ಬಂದರೆ ಅವರು ಯಾವುದೇ ತರನಾದಂಥ ಕೆಲಸ ಬಂದರೆ ಕೂಡ ಅವರು ಕೆಲಸ ಮಾಡೋಕ್ಕೆ ರೆಡಿ ಇರ್ತಾರೆ. ಅಂಥವ್ರಿಗೆ ಏನಂತ ಕರೀತಾರೆ ಅಂದರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್. ಅಂದರೆ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಎಷ್ಟು ಜನ ಕಾರ್ಮಿಕರಿದ್ದಾರೆ, ಆ ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಕಾರ್ಮಿಕರಿದ್ದಾರೆ, ಯಾರು ಅದರಲ್ಲಿ ಕೆಲಸ ಮಾಡ್ತಿದ್ದಾರೆ, ಕೆಲಸ ಮಾಡೋದಕ್ಕೆ ಬಯಸ್ತಿದ್ದಾರೆ, ಮತ್ತು ಯಾವುದಾದ್ರೂ ಕೆಲಸ ಬಂದರೆ ಮಾಡೋಕ್ಕೆ ರೆಡಿ ಇದ್ದಾರಲ್ಲ, ಅಂಥವ್ರಿಗೆ ಏನಂತ ಕರೀತಾರೆ ಅಂದರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಕರೀತಾರೆ. ಸೊ ನೋಡಿರಿ, ಇದು ಹೋದ ವರ್ಷ ಎಷ್ಟಿತ್ತಪ್ಪ ಅಂದರೆ 40.1 ಇತ್ತು, ಈ ವರ್ಷ ಎಷ್ಟಿದೆ ಅಂದರೆ 41.6 ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ಥರನಾಗಿ ವರ್ಕರ್ ಪಾಪ್ಯುಲೇಷನ್ ರೇಷೋ ಅಂದರೆ ಏನಪ್ಪ ಅಂದರೆ ಒಂದು ಪ್ರದೇಶದ ಜನಸಂಖ್ಯೆಯಲ್ಲಿ ಎಷ್ಟು ಜನ ಕಾರ್ಮಿಕರು ಇದ್ದಾರಲ್ಲ ಅದನ್ನು ಏನಂತ ಕರೀತಾರೆ ಅಂದರೆ ವರ್ಕರ್ ಪಾಪ್ಯುಲೇಷನ್ ರೇಷೋ. ಅಂದರೆ ಒಂದು ಪ್ರದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅದರಲ್ಲಿ ಎಷ್ಟು ವರ್ಕರ್ ಇದ್ದಾರೆ, ಇದ್ರ ರೇಷೋಗೆ ಏನಂತ ಕರೀತಾರೆ ಅಂದರೆ ನಾವು ವರ್ಕರ್ ಪಾಪ್ಯುಲೇಷನ್ ರೇಷೋ ಅಂತ ಕರೀತಾರೆ. ಸೊ ನೋಡಿರಿ, ಈಗ ಇದು ಹೋದ ವರ್ಷ ಎಷ್ಟಿತ್ತಪ್ಪ ಅಂದರೆ 38.2 ಇತ್ತು, ಇವಾಗ ಎಷ್ಟಾಗಿದೆ ಅಂದರೆ 39.8 ಆಗಿದೆ ಅಂತ ಹೇಳ್ಬೋದಾಗಿದೆ. ಅದೇ ಥರನಾಗಿ ಇಲ್ಲಿ ಮೈಗ್ರೆಂಟ್ಸ್ ಅಂದರೆ ಅಥವಾ ಈ ವಲಸಿಗರಂದರೆ ಯಾರಪ್ಪ ಅಂದರೆ ಒಂದ್ಸರಿ ಸರ್ವೆ ಮಾಡಿದಾಗ ಅವ್ರು ಅಲ್ಲಿ ಬಿಟ್ಟು ಇನ್ನೊಂದು ಕಡೆ ವಲಸೆ ಹೋಗಿದ್ರೆ ಅಂಥವ್ರಿಗೆ ಏನಂತ ಕರೀತಾರೆ ಅಂದರೆ ಮೈಗ್ರೆಂಟ್ಸ್ ಅಥವಾ ವಲಸಿಗರು ಅಂತ ಕರೀತಾರೆ. ಸೊ ನೋಡಿರಿ, ಮೈಗ್ರೇಷನ್ ರೇಟ್ ಇದೆಯಲ್ಲ, ಇದು ಕೂಡ ಏನಾಗಿದೆಯಪ್ಪ ಅಂದರೆ ಕಮ್ಮಿ ಆಗಿದೆ. ಎಷ್ಟು ಕಮ್ಮಿ ಆಗಿದೆ ಅಂದರೆ ನೋಡಿರಿ, 28.9% ಇದೆ ಅಂತ ಹೇಳ್ಬೋದು. ಅದರಲ್ಲಿ ಹೆಣ್ಮಕ್ಳು ಎಷ್ಟಿದಾರಪ್ಪ ಅಂದರೆ ಈ ವಲಸಿಗರಲ್ಲಿ ಹೆಣ್ಮಕ್ಳು ಎಷ್ಟಿದ್ದಾರೆ ಅಂದರೆ 48% ಇದ್ದಾರೆ. ಅದೇ ಥರನಾಗಿ ಹಳ್ಳಿಗಳಿಂದ ಎಷ್ಟು ಬರ್ತಾರೆ ಅಂದರೆ 47.8% ಬರ್ತಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಹಳ್ಳಿಗಳಿಂದ 48% ಹೆಣ್ಮಕ್ಳು ಬಂದರೆ, ಸಿಟಿಗಳಿಂದ ಎಷ್ಟು ಬರ್ತಾರೆ ಅಂದರೆ 47.8% ಹೆಣ್ಮಕ್ಳು ವಲಸೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡಿರಿ, ಓವರಾಲ್ ರಿಪೋರ್ಟ್ ಏನು ಹೇಳ್ತಿದೆ ಅಂದರೆ ಈಗೇನು ಅನ್ಎಂಪ್ಲಾಯ್ಮೆಂಟ್ ಇದೆಯಲ್ಲ ಅದೇನಾಗ್ತಿದೆಯಪ್ಪ ಅಂದರೆ ಅಗ್ರಿಕಲ್ಚರ್ ಸೆಕ್ಟರ್ ಬಿತ್ತು ಮತ್ತು ನರೇಗ ಬಿಟ್ಟು ಬೇರೆ ಕಡೆ ಏನಪ್ಪ ಅಂದರೆ ರೂರಲ್ ಏರಿಯಾಸಲ್ಲಿ ಎಂಪ್ಲಾಯ್ಮೆಂಟನ್ನು ಜನ್ರೇಷನ್ ಮಾಡ್ತಿದೆ. ಫಾರ್ ಎಕ್ಸಾಂಪಲ್ ನೋಡಿರಿ, ನರೇಗ ಬಂದಾಗ ಏನಪ್ಪ ಅಂದರೆ ಎಂಪ್ಲಾಯ್ಮೆಂಟ್ ನಾವು ಡೈಲಿ ವೇಜ್ ಕೊಡ್ತಿದ್ವಿ ಒಂದು ಅಪ್ ಟು ಒಂದು ಪರ್ಟಿಕ್ಯುಲರ್ ಡೇಸ್ ಮಟ್ಟ, ಬಟ್ ಅದಾದಮೇಲೆ ಏನಾಗ್ತಿತ್ತು ಅಂದರೆ ಎಂಪ್ಲಾಯ್ಮೆಂಟ್ ಇರ್ತಿದ್ದಿಲ್ಲ. ಸೊ ಈಗ ಏನು ಮಾಡ್ತಿದ್ರು ಅಂದರೆ ಅಗ್ರಿಕಲ್ಚರ್ ಸೆಕ್ಟರ್ ಮತ್ತು ನರೇಗ ಸೆಕ್ಟರ್ ಬಿಟ್ಟು ಮತ್ತು ಬೇರೆ ಯಾವ್ಯಾವ್ದು ಸೆಕ್ಟ್ರಲ್ಲಿ ಹಳ್ಳಿಗಳಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡ್ಬೋದಲ್ಲ ಅದರಲ್ಲಿ ಜನ್ರೇಟನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಇಲ್ಲಿ ನಾವು ಇನ್ನೊಂದಿಷ್ಟು ಏನಪ್ಪ ಅಂದರೆ ಕೆಲವೊಂದಿಷ್ಟು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಕೂಡ ತಿಳ್ಕೋಬೇಕಾಗಿದೆ. ಸೊ ಏನಪ್ಪ ಅಂದರೆ ಈಗ ಬರೀ ನಾವು ಏನಂದರೆ ಕೆಲವೊಂದಿಷ್ಟು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತ್ರ ತಿಳ್ಕೊಂಡ್ವಿ. ಸೊ ನೋಡಿರಿ, ಅನ್ಎಂಪ್ಲಾಯ್ಮೆಂಟಲ್ಲೇ ಕೆಲವೊಂದಿಷ್ಟು ಟೈಪ್ ಇದೆ. ಒಳ್ಳೇದು ಯಾವುದಪ್ಪ ಅಂದರೆ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ. ಒಳ್ಳೇದು ಯಾವುದಪ್ಪ ಅಂದರೆ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ. ಈ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಏನಂದರೆ ಒಂದು ಕೆಲಸ ಇರುತ್ತೆ, ಆ ಕೆಲಸಕ್ಕೆ ಏನಪ್ಪ ಅಂದರೆ ಆ ಕೆಲಸಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಜನ ಏನಿರ್ತಾರಲ್ಲ ಅದಕ್ಕೆ ಏನಂತ ಕರೀತಾರೆ ಅಂದರೆ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಇದಾದಮೇಲೆ ನೆಕ್ಸ್ಟ್ ಅನ್ಎಂಪ್ಲಾಯ್ಮೆಂಟ್ ಯಾವುದಪ್ಪ ಅಂದರೆ ಸೀಸನಲ್. ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಯಾವ ಥರ ಅಂದರೆ ನೋಡಿರಿ, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಸೆಕ್ಟರ್, ನೀವು ಹಾರ್ವೆಸ್ಟಿಂಗ್ ಸೀಸನಲ್ಲಿ ಅಥವಾ ಈ ಕಾಳುಗಳನ್ನು ಹಾಕಬೇಕಾದಷ್ಟು ರೈತರು ದುಡಿತಾರೆ, ಬಟ್ ಪೋಸ್ಟ್ ಹಾರ್ವೆಸ್ಟೇಷನ್ ಅವ್ರಿಗೆ ಯಾವುದೇ ಥರನಾದಂಥ ಕೆಲಸಗಳಿರಲ್ಲ. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ರೈತ ಒಂದು ಬೆಳೆಯನ್ನು ಬೆಳೀತಾರೆ, ರೈತರು ಒಂದು ಬೆಳೆಗಳನ್ನು ಬೆಳೀತಾರೆ, ಆ ಬೆಳೆಗಳ ಫಸಲು ಬಂದು ಎಲ್ಲ ತೆಗೆದುಕೊಳ್ತಾರೆ, ಅದಾದಮೇಲೆ 2-3 ತಿಂಗಳು ಏನಪ್ಪ ಅಂದರೆ ಯಾವುದೇ ಥರನಾದಂಥ ಕೃಷಿ ಚಟುವಟಿಕೆ ನಡೆಯಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂದರೆ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಇದಾದಮೇಲೆ ನೆಕ್ಸ್ಟ್ ಅನ್ಎಂಪ್ಲಾಯ್ಮೆಂಟ್ ಬರೋದು ಯಾವುದಪ್ಪ ಅಂದರೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಬರುತ್ತೆ. ಸೊ ನೋಡಿರಿ, ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಏನಂದರೆ ನಿಮಗೆ ಏನು ಸ್ಕಿಲ್ಸ್ ಇದೆ ಮತ್ತು ಮಾರ್ಕೆಟಿಗೆ ಏನು ಸ್ಕಿಲ್ಸ್ ಬೇಕಲ್ಲ ಅವೆರಡು ಮಿಸ್ ಮ್ಯಾಚ್ ಆದಾಗ ನಾವೇನಂತ ಕರಿತೀವಿ ಅಂದರೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇದಾದಮೇಲೆ ನೆಕ್ಸ್ಟ್ ಬರೋ ಅನ್ಎಂಪ್ಲಾಯ್ಮೆಂಟ್ ಯಾವುದಪ್ಪ ಅಂದರೆ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ. ಸೊ ನೋಡಿರಿ, ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಏನಪ್ಪ ಅಂದರೆ ಈಗ ಒಂದು ಬಿಸ್ನೆಸ್ ರಿಲೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಆಗಿದೆ, ಈಗ ರಿಸೆಷನ್ ಜೊತೆ ಏನಾಗುತ್ತಪ್ಪ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗೋದು. ಸೊ ರಿಸೆಷನ್ ಅಂದರೆ ಏನಂದರೆ ನೆಗೆಟಿವ್ ಗ್ರೋತ್, ಅವ್ರಿಗೇನಪ್ಪ ಅಂದರೆ ರೆವಿನ್ಯೂ ಜನ್ರೇಷನ್ ಆಗ್ತಿರಲ್ಲ. ಸೊ ಹಾಗಾಗಿ ಮಿನಿಮಮ್ ನಂಬರ್ ಆಫ್ ಪರ್ಸನ್ಸ್ ಎಷ್ಟು ಇಟ್ಕೋಬೇಕಲ್ಲ ಅಷ್ಟೇ ಇಟ್ಕೋತಾರೆ, ಅದಕ್ಕಿಂತ ಜಾಸ್ತಿ ಇದ್ದವ್ರನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಕೆಲಸದಿಂದ ಕಿತ್ತಾಕ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸೊ ಇದು ಆಲ್ಮೋಸ್ಟ್ ಏನಪ್ಪ ಅಂದರೆ ಬಿಸಿನೆಸ್ ರಿಲೇಟೆಡ್ ಇರುತ್ತೆ. ಸೊ ರಿಸೆಷನ್ ಇದ್ದಂಗೆ ಏನಪ್ಪ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಅದೇ ಥರನಾಗಿ ಗ್ರೋತ್ ಆದಂಗೆ ಏನಪ್ಪ ಅಂದರೆ ಈ ಅನ್ಎಂಪ್ಲಾಯ್ಮೆಂಟ್ ಏನಾಗುತ್ತಂದರೆ ರಿಕವರ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಬರುವಂಥ ಅನ್ಎಂಪ್ಲಾಯ್ಮೆಂಟ್ ಯಾವುದಪ್ಪ ಅಂದರೆ ಟೆಕ್ನಾಲಾಜಿಕಲ್ ಅನ್ಎಂಪ್ಲಾಯ್ಮೆಂಟ್. ಟೆಕ್ನಾಲಾಜಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಯಾವುದಾದ್ರೂ ಒಂದು ಹೊಸ ಟೆಕ್ನಿಕ್ಕಿಂದ ಕೆಲಸ ಕಲ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಟೆಕ್ನಾಲಾಜಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ.
ಇದಾದಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್. ಸೊ ಏನಿದು ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ, ಸೊ ನೋಡಿರಿ, ಯಾವುದೇ ಒಬ್ಬ ಫ್ರೆಷರ್ ಇರ್ತಾನೆ ಅಥವಾ ಎಕ್ಸ್ಪೀರಿಯನ್ಸ್ ಪರ್ಸನ್ ಇರ್ತಾನೆ, ಅವರೇನಂದರೆ ಪ್ರೆಷರ್ ಇದ್ದವನು ಏನಪ್ಪ ಅಂದರೆ ಒಂದು ಕೆಲಸ ಹುಡ್ಕೋಕ್ಕೆ ಎಷ್ಟು ಟೈಮ್ ಬೇಕಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇದ್ದಂದರೆ ಅವನು ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿ ಚೇಂಜ್ ಮಾಡೋಕ್ಕಿರುವಂಥ ಟೈಮನ್ನು ನಾವೇನಂತ ಕರಿತೀವಿ ಅಂದರೆ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇದಾದಮೇಲೆ ನೆಕ್ಸ್ಟ್ ನೋಡಿರಿ, ಲಾಸ್ಟಿಗೆ ಬರೋದೇನಪ್ಪ ಅಂದರೆ ವಲ್ನರೇಬಲ್ ಎಂಪ್ಲಾಯ್ಮೆಂಟ್. ವಲ್ನರೇಬಲ್ ಎಂಪ್ಲಾಯ್ಮೆಂಟ್ ಅಂತ. ಸೊ ವಲ್ನರೇಬಲ್ ಎಂಪ್ಲಾಯ್ಮೆಂಟ್ ಅಂದರೆ ಇದು ಏನಪ್ಪ ಅಂದರೆ ಆರ್ಗನೈಸ್ ಸೆಕ್ಟರ್ ಇರಲ್ಲ, ಅದಕ್ಕೆ ಆರ್ಗನೈಸ್ ಸೆಕ್ಟರ್ ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಏನಂತ ಕರಿತೀವಿ ಅಂದರೆ ವಲ್ನರೇಬಲ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇದಿಷ್ಟು ಏನಪ್ಪ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಇರುವಂಥ ಮಾಹಿತಿ. ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದ್ರ ಮೇಲಿದೆ ನೋಡಿರಿ, ಅ ಕ್ಲೋಸರ್ ಲುಕ್ ಆ್ಯಟ್ ರೆಟ್ರೋಸ್ ಇನ್ಸ್ಟಿಟ್ಯೂಟ್ ಡಿಜಿಟಲ್ ನ್ಯೂಸ್ ರಿಪೋರ್ಟ್ ಅಂತಿದೆ. ಸೊ ಏನಿದೆ ನೋಡ್ಕೊಂಬರೋಣ. ಸೊ ಈ ಸರ್ವೆಯಲ್ಲಿ ಏನು ಹೇಳ್ತಿದ್ದಾರಪ್ಪ ಅಂದರೆ ನೋಡಿರಿ, ಇವರೊಂದು ಡಿಜಿಟಲ್ ರಿಪೋರ್ಟ್ನ ಕಂಡಕ್ಟ್ ಮಾಡಿದ್ದಾರೆ, ರೋಟ್ರೇಸ್ ಇನ್ಸ್ಟಿಟ್ಯೂಟ್ ಡಿಜಿಟಲ್ ರಿಪೋರ್ಟ್ ಪ್ರಕಾರ ಏನಪ್ಪ ಅಂದರೆ, ಈ ನಾವೇ ನ್ಯೂಸ್ ಮೇಲೆ ಟ್ರಸ್ಟ್ ಇಡ್ತಿದ್ವಲ್ಲ, ನಂಬಿಕೆ, ಅದೇನಾಗ್ತಿದೆ ಅಂದರೆ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದು ಕೂಡ ಎಸ್ಪೆಷಲಿ ಯಾರಿಗಪ್ಪ ಅಂದರೆ, ಯಾರು ಯಂಗ್ ಜನ್ರೇಷನ್ ಅದಿರಲ್ಲ ಅವ್ರೇನು ಮಾಡ್ತಿದ್ರು ಅಂದರೆ ನ್ಯೂಸಲ್ಲಿ ಈ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವರು ನ್ಯೂಸನ್ನು ಯಾವುದ್ರ ಮೂಲಕ ಆ್ಯಕ್ಸೆಸ್ ಮಾಡ್ತಾರಂದರೆ ಫೇಸ್ಬುಕ್ಕು ಮತ್ತು ಟಿಕ್ಟಾಕ್ ಮೂಲಕ ಆ್ಯಕ್ಸೆಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಈ ಹಾಗಾದರೆ ಈ ರಿಪೋರ್ಟಿನ ಸ್ಕೋಪ್ ಏನು ಅಂತ ಅಂದರೆ, ಸೊ ನೋಡಿರಿ, ಈ ರಿಪೋರ್ಟ್ ಏನು ಹೇಳುತ್ತಂದರೆ ಹೆಂಗೆ ನ್ಯೂಸನ್ನು ಕನ್ಸ್ಯೂಮ್ ಮಾಡ್ತಾರೆ, ಬೇರೆ ಬೇರೆ ದೇಶದೊಳಗೆ ಯಾವ ಥರನಾಗಿ ನ್ಯೂಸನ್ನು ಕನ್ಸ್ಯೂಮ್ ಮಾಡ್ತಾರೆ ಅನ್ನೋದನ್ನು ಹೇಳ್ತಾರೆ. ಆಮೇಲೆ ಇದೇನಪ್ಪ ಅಂದರೆ 11th ರಿಪೋರ್ಟ್, ಇದು ಇಯರ್ಲಿ ರಿಪೋರ್ಟ್ ಐತೆ, ಇದು 11th ವರ್ಷದ ರಿಪೋರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ವರ್ಷ ಯಾರು ಸರ್ವೆ ಕಂಡಕ್ಟ್ ಮಾಡ್ಯಾರಪ್ಪ ಅಂದರೆ, ಬ್ರಿಟಿಷ್ನ ಯು ಗು ಅನ್ನೋರು ಏನಪ್ಪ ಅಂದರೆ ಇದನ್ನು ಸರ್ವೆನ ಕಂಡಕ್ಟ್ ಮಾಡಿದ್ದಾರೆ. ಸೊ ನೋಡಿರಿ, ಅವರು 46 ಮಾರ್ಕೆಟಲ್ಲಿ ಸರ್ವೆನ ಕಂಡಕ್ಟ್ ಮಾಡಿದ್ರು, ಅವು 6 ಕಾಂಟಿನೆಂಟಲ್ ಇದ್ವು, ಅಂದರೆ 6 ಏನಪ್ಪ ಅಂದರೆ ಖಂಡಗಳಲ್ಲಿ ಇದ್ವು ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಇದಾದಮೇಲೆ ಏನು ಹೇಳ್ತಿದ್ದಾರೆ ಅಂದರೆ, ಇದು ಆನ್ಲೈನ್ ಕ್ವೆಶನರೀಸ್ ಆಗಿದ್ದರಿಂದ ಇದೇನಪ್ಪ ಅಂದರೆ ನ್ಯಾಷನಲಿ ರೆಪ್ರೆಸೆಂಟೇಟಿವ್ ಆಗಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಇಂಡಿಯಾದಲ್ಲಿ ಈ ರಿಪೋರ್ಟ್ನ ಯಾರು ಹೇಳಿರ್ತಾರೆ ಅಂದರೆ, ಯಾರು ಕ್ವೆಶನಿಗೆ ಆನ್ಸರ್ ಮಾಡಿರ್ತಾರೆ ಅಂದರೆ, ಇಂಗ್ಲೀಷ್ ಸ್ಪೀಕಿಂಗ್ ಯೂತ್ ಮಾತ್ರ ಇದನ್ನು ಏನು ಮಾಡಿರ್ತಾರೆ ಅಂದರೆ ಮಾಡಿರ್ತಾರೆ. ಹಾಗಾಗಿ ಇದೇನಪ್ಪ ಅಂದರೆ ನ್ಯಾಷನಲ್ ರೆಪ್ರೆಸೆಂಟೇಟಿವ್ ಆಗಿರಲ್ಲ, ಜಸ್ಟ್ ಒಂದು ರಿಪೋರ್ಟ್ ಆಗಿರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಹಾಗಾದರೆ ಏನೇನು ಮೇಜರ್ ಟ್ರೆಂಡ್ಸ್ ಇದೆ ಅಂದರೆ ನೋಡಿರಿ, ಈ ಜರ್ನಲಿಸಮು ಮತ್ತು ಪಬ್ಲಿಕ್ ಜೊತೆಗೆ ಏನಾಗಿದೆ ಅಂದರೆ, ಇದೇನು ಸಂಬಂಧ ಇತ್ತಲ್ಲ ಅದು ಇನ್ನೂ ಹಳಿಸೋಗ್ತಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡಿರಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ಕೆಲವೊಂದಿಷ್ಟು ಫ್ಯಾಕ್ಟ್ರಿ ಏನಾಗ್ತಿದೆ ಅಂದರೆ, ಈ ಇಂಪ್ಲಿಕೇಶನ್ಸ್ನ ಇನ್ನೂ ಹಾಳು ಮಾಡ್ತಿದೆ, ಅಂದರೆ ಟ್ರೆಂಡನ್ನು ಕಮ್ಮಿ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಏನಪ್ಪ ಅಂದರೆ, ಜನರು ಹೆಚ್ಚು ಕಮ್ಮಿ ಏನು ಮಾಡ್ತಿದ್ದಾರೆ ಅಂದರೆ, ಜನ ಏನು ಮಾಡ್ತಿದ್ದಾರೆ ಅಂದರೆ, ನ್ಯೂಸ್ ಪೇಪರ್ ಅಥವಾ ಪತ್ರಿಕೆ ಮೇಲಿರುವ ನಂಬಿಕೆನ ಕಳ್ಕೊತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡಿರಿ, ಈ ಟ್ರೆಡಿಷ್ನಲ್ ನ್ಯೂಸ್ ಇದೆಯಲ್ಲ, ಅದೇನಾಗ್ತಿದೆ ಅಂದರೆ ಅದು ಕೂಡ ಕಮ್ಮಿಯಾಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಕೆಲವೊಂದಿಷ್ಟು ಜನ ಏನು ಹೇಳ್ತಾರೆ ಅಂದರೆ, ನಾನು ನ್ಯೂಸೇ ನೋಡಲ್ಲಪ್ಪ, ಅವಾಯ್ಡ್ ಮಾಡ್ತೀನಿ ಅಂತ ಹೇಳ್ತಿದ್ದಾರಲ್ಲ, ಅಂಥವ್ರ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಇದಕ್ಕೆ ಅವ್ರು ಏನಂತ ಕರಿತಾರೆ ಅಂದರೆ, ಸೆಲೆಕ್ಟಿವ್ ಅವಾಯ್ಡೆನ್ಸ್, ಅಂದರೆ ನಾವು ಪರ್ಟಿಕ್ಯುಲರಾಗಿ ನ್ಯೂಸ್ ನೋಡಲ್ಲ ಅನ್ನೋರಿಗೆ ಏನಂತ ಕರಿತಾರೆ ಅಂದರೆ, ಅವರು ಸೆಲೆಕ್ಟಿವ್ ಅವಾಯ್ಡೆನ್ಸ್ ಅಂತ ಕರೀತಾರೆ. ನಾಲ್ಕನೇ ರೀಸನ್ ಏನು ಕೊಟ್ಟಿದ್ದಾರಪ್ಪ ಅಂದರೆ, ಈ ಕೆಲವೊಂದಿಷ್ಟು ಜನ ಏನಪ್ಪ ಅಂದರೆ ಪೇ ಮಾಡ್ತಾರೆ ಆನ್ಲೈನ್ ನ್ಯೂಸ್ಗೋಸ್ಕರ, ಏನಂದರೆ ಟ್ರಸ್ಟ್ ಇರಲಿ, ನಂಬಿಕೆ ಇರಲಿ, ಮತ್ತು ಜೆನ್ಯೂನ್ ನ್ಯೂಸ್ ಇರಲಿ ಅಂತೇಳಿ ಪೇಯ್ಡ್ ನ್ಯೂಸನ್ನು ತೊಗೋತಾರೆ. ಅಂಥವ್ರ ಸಬ್ಸ್ಕ್ರಿಪ್ಷನ್ ಏನಾಗ್ತಿದೆಯಪ್ಪ ಅಂದರೆ ಕಮ್ಮಿ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ನೋಡಿರಿ, ಸ್ಮಾರ್ಟ್ಫೋನ್ ಇದಾವಲ್ಲ, ಇವೇನಾಗಿದ್ದಾವೆ ಅಂದರೆ ಡಾಮಿನೇಟ್ ವೇ ಆಗಿದ್ದಾವೆ. ಏನಕ್ಕಂದರೆ ನ್ಯೂಸ್ ಆ್ಯಕ್ಸೆಸ್ ಮಾಡೋಕ್ಕೆ ಅಂತ ಹೇಳ್ತಿದ್ದಾರೆ. ಫೈನಲಿ ಏನಪ್ಪ ಅಂದರೆ, ಮಾರ್ನಿಂಗಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಮಾರ್ಟ್ಫೋನ್ ಮೂಲಕ ನ್ಯೂಸನ್ನು ನೋಡ್ಕೋತಾರೆ. ಅದಾದಮೇಲೆ ಫೇಸ್ಬುಕ್ಕು ಮತ್ತು ಟಿಕ್ಟಾಕ್ ಇದೆಯಲ್ಲ, ಅದೇನಾಗಿದೆ ಅಂದರೆ ಫಾಸ್ಟೆಸ್ಟ್ ಗ್ರೋವಿಂಗ್ ನೆಟ್ವರ್ಕ್ ಆಗಿದೆ. ಹಾಗಾಗಿ 40% ಜನ ಏನು 18-24 ವಯಸ್ಸಿನವ್ರು ಇದ್ದಾರಲ್ಲ, ಅವರೇನು ಮಾಡ್ತಾರೆ ಅಂದರೆ ಈ ಫಾರ್ಮ್ ಮೂಲಕ ಏನು ಮಾಡ್ತಾರೆ ಅಂದರೆ ನ್ಯೂಸನ್ನು ಆ್ಯಕ್ಸೆಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದರಲ್ಲೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ, ಇವೇನಪ್ಪ ಅಂದರೆ ಈ ಥರದ ಟ್ರೆಂಡನ್ನು ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಕಾರಣಗಳು ಏನಿರ್ಬೋದಪ್ಪ ಅಂದರೆ, ಕೆಲವೊಬ್ರು ಏನು ಹೇಳ್ತಿದ್ದಾರೆ ನೋಡಿರಿ, ನಾವು ಯಾಕೆ ನ್ಯೂಸನ್ನು ನೋಡಲ್ಲ ಅಂದರೆ, COVID-19 ಟೈಮ್ ಇರಲಿ, ಪೊಲಿಟಿಕ್ಸ್ ಇರಲಿ, ಅದನ್ನು ರಿಪೀಟಾಗಿ ಒಂದು ತೋರಿಸಿದ್ದ ಇವೆಂಟನ್ನು ರಿಪೀಟಾಗಿ ತೋರಿಸೋದ್ರಿಂದ ಏನಾಗ್ತಿದೆ ಅಂದರೆ, ನಮಗೆ ಮೆಂಟಲಿ ಸ್ಟ್ರಕ್ ಆಗ್ತಿದೆ ಅಥವಾ ನಮಗೆ ಅದು ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗ್ತಿದೆ, ಅದಕ್ಕೋಸ್ಕರ ನಾವೇನಂದರೆ ನ್ಯೂಸ್ ನೋಡ್ತಿಲ್ಲ ಅಂತ ಹೇಳ್ತಿದ್ರೆ. ಇನ್ನು ಕೆಲವೊಂದಿಷ್ಟು ಜನ ಏನು ಹೇಳ್ತಿದ್ದಾರೆ ಅಂದರೆ, ಕೆಲವೊಂದಿಷ್ಟು ಜನ ಹೇಳ್ತಂದ್ರೆ ನಾವು ನ್ಯೂಸನ್ನು ಅವಾಯ್ಡ್ ಮಾಡ್ತೀವಿ, ಯಾವುದಕ್ಕೋಸ್ಕರ ಅವಾಯ್ಡ್ ಮಾಡ್ತೀವಿ ಅಂದರೆ ಅದರಲ್ಲಿ ನಂಬಿಕೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಹೇಳ್ತಾರಪ್ಪ ಅಂದರೆ, ಅವ್ರ ಮೂಡ್ ಇರುತ್ತಲ್ಲ ಅದೇನು ಮಾಡುತ್ತೆ ಅಂದರೆ ಹಾಳು ಮಾಡುತ್ತೆ, ಯಾವುದು ನ್ಯೂಸು ಅವ್ರ ಮೂಡನ್ನು ಹಾಳು ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಇನ್ನು ಕೆಲವೊಂದಿಷ್ಟು ಜನ ಏನು ಮಾಡ್ತಾ ಹೇಳ್ತಿದ್ದಾರೆ ಅಂದರೆ, ಈ ನ್ಯೂಸ್ ನೋಡೋದ್ರಿಂದ ನಮಗೇನಾಗುತ್ತೆ ಅಂದರೆ, ಈ ಆರ್ಗ್ಯುಮೆಂಟ್ ಕೂಡ ಜಾಸ್ತಿ ಆಗುತ್ತೆ, ಹಾಗಾಗಿ ನಾವೇನಂದರೆ ನ್ಯೂಸ್ ನೋಡೋದನ್ನು ಕಮ್ಮಿ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದೇ ಥರನಾಗಿ ಇನ್ನೊಂದಿಷ್ಟು ಜನ ಏನು ಹೇಳ್ತಾರಪ್ಪ ಅಂದರೆ, ಈ ನ್ಯೂಸ್ ಪೇಪರ್ ಓದೋದು ನಮಗೆ ಪವರ್ಲೆಸ್ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ನೋಡಿರಿ, ಇನ್ನು ಕೆಲವೊಂದಿಷ್ಟು ಜನ ಏನು ಹೇಳ್ತಿದ್ದಾರೆ ಅಂದರೆ,
ನ್ಯೂಸ್ ಪೇಪರ್ ಓಕೆ ಅಂತ ಹೇಳ್ತಿದ್ದಾರೆ. ಸೊ ಇದೇನಪ್ಪ ಅಂದರೆ ಸರ್ವೆ ಏನು ಹೇಳುತ್ತಂದರೆ ಯಾವ ಥರನಾಗಿ ಜನರು ನ್ಯೂಸ್ ಪೇಪರ್ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಿಮ್ಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಏನಂದರೆ, ಈ ಟ್ರೆಡಿಷ್ನಲ್ ನ್ಯೂಸ್ ಪೇಪರ್ ಇದೆಯಲ್ಲ ಅಥವಾ ಟ್ರೆಡಿಷ್ನಲ್ ವೇ ಆಫ್ ಓದೋದು ನ್ಯೂಸ್ ಪೇಪರ್ ಅಂದರೆ ಬೆಳಗ್ಗೆ ನ್ಯೂಸ್ ಪೇಪರ್ ಬಂದ ತಕ್ಷಣ ಓದ್ತೀವಲ್ಲ, ಅದಿನ್ನೂ ಏನಪ್ಪ ಅಂದರೆ ಕಮ್ಮಿ ಆಗಿಲ್ಲ, ಆ ಟ್ರಸ್ಟ್ ಲೆವೆಲ್ ಇನ್ನೂ ಕಮ್ಮಿ ಇದೆ. ಅದೆಷ್ಟಿದೆ ಅಂದರೆ 42% ಇದೆ ಅಂತ ಹೇಳ್ತಿದ್ದಾರೆ. ಓವರಾಲ್ ಎಷ್ಟಿದೆ ನೋಡಿರಿ, 42% ಇದೆ. ಇಂಡಿಯಾದಲ್ಲಿ ಅದು ಕೂಡ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ನಾವೀಗ ಆನ್ಲೈನಲ್ಲಿ ಆ್ಯಕ್ಸೆಸ್ ಮಾಡಿದರೂ ಕೂಡ ಟ್ರೆಡಿಷ್ನಲ್ ಏನು ನ್ಯೂಸ್ ಪೇಪರ್ ಓದೋ ಹ್ಯಾಬಿಟ್ ಇದೆಯಲ್ಲ ಅದು ನಮ್ಗೆ ಕಮ್ಮಿ ಆಗಿಲ್ಲ. ಅದೇ ಥರನೇ ಸೋಷಿಯಲ್ ಮೀಡಿಯಾದ ಏನಪ್ಪ ಅಂದರೆ ಡಿಕ್ರೀಸಿಂಗ್ ಇದೆ ಟ್ರೆಂಡ್, ಅಂದರೆ ಕಮ್ಮಿ ಆಗ್ತಾ ಬರ್ತಿದೆ. ಟ್ರೆಡಿಷ್ನಲ್ ಓದೋದಕ್ಕೂ ಮತ್ತು ಸೋಷಿಯಲ್ ಮೀಡಿಯಾದು ಕಮ್ಮಿ ಆಗಿದೆ ಡಿಜಿಟಲ್ ನ್ಯೂಸ್ ಅಂತ ಅವರು ಹೇಳ್ತಿದ್ದಾರೆ. ಸೊ ಓವರಾಲ್ ನಾವೇನು ಹೇಳ್ಬೋದಪ್ಪ ಅಂದರೆ, ಈ ಆರ್ಟಿಕಲ್ ಪ್ರಕಾರ ಈಗೇನು ನ್ಯೂಸ್ ಅನಾಲಿಸಿಸ್ ಬರುತ್ತೆ ಅಥವಾ ನ್ಯೂಸ್ ಆರ್ಟಿಕಲ್ಸ್ ಬರುತ್ತಲ್ಲ, ಜನರು ಏನು ಮಾಡ್ತಿದ್ರು ಅಂದರೆ ಅದರಿಂದ ಬೇಜಾರಾಗಿದ್ದಾರೆ. ಸೊ ನೋಡ್ರಿ, ನಿಮಗೆ ಗೊತ್ತು ಕೊರೋನಾ ಟೈಮಲ್ಲಿ ಏನಪ್ಪ ಅಂದರೆ ತೋರಿಸಿದ್ದ ಸುದ್ದಿನೇ ತೋರಿಸಿ 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 ಎಲ್ಲರಿಗೂ ಮೂಡ್ ಆಫು ಕೂಡ ಮಾಡ್ತಿದ್ರು, ಮತ್ತು ಭಯನೂ ಕೂಡ ಹೆಚ್ಚಾಗಿ ಕ್ರಿಯೇಟ್ ಮಾಡಿದರು. ಹಾಗಾಗಿ ಜನ ಏನು ಮಾಡಿದ್ರು ಅಂದರೆ ಇದ್ರ ಮೇಲೆ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ಸೊ ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಅಥವಾ ಎಡಿಟೋರಿಯಲ್ ಯಾವುದ್ರ ಮೇಲಿದೆ ನೋಡ್ರಿ, ಮಾಲ್ ನ್ಯೂಟ್ರಿಷನ್ ಇನ್ ಇಂಡಿಯಾ ಈಸ್ ಅ ವರಿ ಇನ್ ಮಾಡರ್ನ್ ಸಿನಾರಿಯೋ. ಸೊ ಇದನ್ನು ಬರೆದವ್ರು ಯಾರಪ್ಪ ಅಂದರೆ ಗೌರವ್ ಗೊಗೋಯ್. ಇವರೊಬ್ಬರು ಏನಪ್ಪ ಅಂದರೆ ಕಾಂಗ್ರೆಸ್ MLA ಆಗಿದ್ದಾರೆ. ಯಾವ ಪ್ರದೇಶದಿಂದ ಅಂದರೆ ಅಸ್ಸಾಮಿಂದ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ರಿ, ಇವರೇನು ಹೇಳ್ತಿದ್ದಾರೆ ಅಂದರೆ, ನಮ್ಮ ದೇಶದಲ್ಲಿ ಬಡತನ ಇಲ್ಲ, ಬಟ್ ಏನಪ್ಪ ಅಂದರೆ ಮಾಲ್ ನರಿಷ್ಮೆಂಟ್ ಇದೆ, ಅಂದರೆ ಅಪೌಷ್ಟಿಕಾಂಶ ಅಂತ ನಾವೇನು ಕರಿತೀವಲ್ಲ ಅದು ಇದೆ ಅಂತ ಹೇಳ್ಬೋದು. ಸೊ ನೋಡ್ರಿ, ನಾವು 75 ವರ್ಷ ಇಂಡಿಪೆಂಡೆನ್ಸ್ ಪಡೆದ್ರು ಕೂಡ ಈ ಅಪೌಷ್ಟಿಕಾಂಶ ಇದೆಯಲ್ಲ ಅದನ್ನು ಹೋಗಲಾಡ್ಸೋಕ್ಕಾಗ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ನೋಡ್ರಿ, ಈ ಅಪೌಷ್ಟಿಕಾಂಶತೆ ಯಾರಲ್ಲಿ ಜಾಸ್ತಿ ಇರುತ್ತಪ್ಪ ಅಂದರೆ ಚೈಲ್ಡು ಮತ್ತು ಹೆಣ್ಮಕ್ಕಳು, ಮಹಿಳೆಯರು ಮತ್ತು ಮಕ್ಕಳಲ್ಲಿ ಇದೇನಪ್ಪ ಅಂದರೆ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಅದೇ ಥರನ ನೋಡ್ರಿ, ಯಾರು ಗರ್ಭಿಣಿ ಹೆಣ್ಮಕ್ಳು ಇರ್ತಾರಲ್ಲ ಅದು ಕೂಡ ಬಡವರು, ಅವ್ರಿಗೇನಪ್ಪ ಅಂದರೆ ನ್ಯೂಟ್ರಿಷನ್ ಸ್ಟೇಟಸ್ ಜಾಸ್ತಿ ಇರುತ್ತೆ, ಅಂದರೆ ಅವ್ರಿಗೆ ಪೋಷಕಾಂಶಗಳು ಜಾಸ್ತಿ ಬೇಕು. ಅಂಥವ್ರಿಗೇನಾದರೂ ಕಮ್ಮಿ ಆದರೆ, ಯಾವುದೇ ಗರ್ಭಿಣಿ ಹೆಣ್ಮಕ್ಳು ಇದ್ದರೂ ಅವ್ರಿಗೆ ಪೋಷಕಾಂಶಗಳು ಬೇಕು. ಬಟ್ ಬಡವ್ರಿಗಿದ್ದವ್ರಿಗೇನಪ್ಪ ಅಂದರೆ ಆ ಕೊರತೆನ ನೀಗ್ಸೋಕ್ಕಾಗಲ್ಲ, ಯಾಕಂದರೆ ಅವರು ಅಷ್ಟೇ ದುಡ್ಡು ತಿನ್ನೋದ್ರಿಂದ ಅವ್ರಿಗೇನು ಪೋಷಕಾಂಶಗಳು ಬೇಕಲ್ಲ ಆ ಕೊರತೆ ಇರುತ್ತೆ. ಹಾಗಾಗಿ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗ ಒಂದು ಪ್ರೆಗ್ನೆಂಟ್ ವುಮೆನಲ್ಲಿ ಏನಾದರೂ ನ್ಯೂಟ್ರಿಷನಲ್ ಸ್ಟೇಟಸ್ ಅಂದರೆ ಪೋಷಕಾಂಶದ ಕೊರತೆ ಕಮ್ಮಿ ಆದರೆ ಈ ಮಕ್ಕಳು ಹುಟ್ತಾವಲ್ಲ ಅದಕ್ಕೇನಾಗುತ್ತಪ್ಪ ಅಂದರೆ ಅದು ಅಂಡರ್ ನರಿಶ್ಡ್ ಇರುತ್ತೆ, ಅಂದರೆ ಅಪೌಷ್ಟಿಕಾಂಶದಿಂದ ಕೂಡಿರುತ್ತೆ. ಆಮೇಲೆ ಅದೇನಪ್ಪ ಅಂದರೆ ಸ್ಟಡೀಸ್ ಒಳಗೆ ಅಂದರೆ ಓದೋದ್ರೊಳಗೆ ಕೂಡ ಏನಪ್ಪ ಅಂದರೆ ಅಂಡರ್ ಪರ್ಫಾರ್ಮೆನ್ಸ್ ಮಾಡುತ್ತೆ. ಜೊತೆಗೆ ನೋಡ್ರಿ, ಆಮೇಲೆ ಜಾಬ್ಗೆ ಹುಡುಕ್ಬೇಕಾದ್ರೆ ಏನಪ್ಪ ಅಂದರೆ ಅದಕ್ಕೆ ಲಿಮಿಟೆಡ್ ಪ್ರಾಸ್ಪೆಕ್ಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಸೈಕಲಿಂದ ಹೊರಗೆ ಬರ್ಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ಅವರಿಗೆ ಪೋಷಕಾಂಶಗಳ ಕೊರತೆ ಇರೋದನ್ನು ನೀಗಿಸ್ಬೇಕು. ಸೊ ನೋಡ್ರಿ, ಒಬ್ಬ ಬಡ ಹೆಣ್ಮಗಳು ಪ್ರೆಗ್ನೆಂಟ್ ಇದ್ದವಳು ಅಪೌಷ್ಟಿಕಾಂಶದಿಂದ ಕೂಡಿದ್ರೆ ಏನಾಗುತ್ತೆ ಅಂದರೆ ಅವಳಿಗೆ ಹುಟ್ಟುವಂಥ ಮಗು ಕೂಡ ಏನಾಗುತ್ತಪ್ಪ ಅಂದರೆ ಅಪೌಷ್ಟಿಕಾಂಶದಿಂದ ಕೂಡಿರುತ್ತೆ. ಸ್ಟಡೀಸಲ್ಲಿ ಕೂಡಪ್ಪ ಏನಾಗುತ್ತೆ ಅಂದರೆ ಅದು ಹಿಂದೆ ಉಳಿಯುತ್ತೆ. ಜೊತೆಗೆ ಎಂಪ್ಲಾಯ್ಮೆಂಟ್ ಏನು ಬೇಕಲ್ಲ ಅದು ಕೂಡ ಏನಂದರೆ ಪ್ರಾಸ್ಪೆಕ್ಟ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಏನು ಮಾಡ್ತದೆ ಅಂದರೆ ಲೋವರ್ ಲೆವೆಲ್ ಜಾಬ್ ಇರುತ್ತಲ್ಲ ಅಲ್ಲೇ ಸೆಟಲ್ಮೆಂಟ್ ಆಗುತ್ತೆ. ಅದು ಜನ್ರೇಷನ್ ಅಥವಾ ಈ ಸೈಕಲ್ ಇದೆಯಲ್ಲ ಇದು ಮತ್ತೆ ಅವನ ಮಕ್ಕಳಿಗೆ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಇದರಿಂದ ಹೊರಗೆ ಬರಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ನ್ಯೂಟ್ರಿಷನನ್ನು ಕೊಡಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾವು ಇಷ್ಟು ವರ್ಷ ಕೆಲವೊಂದಿಷ್ಟು ಸ್ಕೀಮ್ಸ್ ಕೂಡ ಮೂಲಕ ನಾವೆಲ್ಲ ಮಾಡಿದರೂ ಕೂಡ ಇಂಪ್ರೂವ್ಮೆಂಟ್ ಎಷ್ಟಾಗಿದೆ ಅಂದರೆ ಜಸ್ಟ್ ಮಾರ್ಜಿನಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಪಾವರ್ಟಿ ಏನಪ್ಪ ಅಂದರೆ ಕಮ್ಮಿ ಆಗ್ತಿದ್ರು ಕೂಡ ಏನಪ್ಪ ಅಂದರೆ ನಾವು ಫುಡ್ ಪ್ರೊಡಕ್ಷನಲ್ಲಿ ಸೆಲ್ಫ್ ಸಫಿಷಿಯನ್ ಹೊಂದಿದ್ರು ಕೂಡ ಏನಪ್ಪ ಅಂದರೆ ನಾವು ಈ ಮಾಲ್ ನರಿಷ್ಮೆಂಟಲ್ಲಿ ಹಿಂದೆ ಉಳಿದಿದ್ವಿ. ಸೊ ನೋಡ್ರಿ, ಬಡತನ ಕಮ್ಮಿ ಆಗಿದೆ. ಜೊತೆಗೆ ಏನಪ್ಪ ಅಂದರೆ ನಾವು ಫುಡ್ ಪ್ರೊಡಕ್ಷನ್ ಮುಂಚೆ ಏನು ಮಾಡ್ತಿತ್ತು ಅಂದರೆ ಇಂಪೋರ್ಟ್ ಮಾಡಿಕೊಟ್ಟಿದ್ವಿ, ಅಂದರೆ ಗ್ರೀನ್ ರೆವಲ್ಯೂಷನ್ಕಿಂತ ಮುಂಚೆ ನಮ್ಮಲ್ಲಿ ಆಹಾರ ಸುಭದ್ರತೆ ಇರಲಿಲ್ಲ, ಆಹಾರ ಕಾಳುಗಳ ಬಗ್ಗೆ ಸುರಕ್ಷತೆ ಇರಲಿಲ್ಲ. ಈಗ ನಾವು ಸೆಲ್ಫ್ ಸಸ್ಟೈನ್ ಆಗಿದ್ದೀವಿ ಅದು ಮತ್ತು ಸೆಲ್ಫ್ ಸಫಿಷಿಯಂಟ್ ಆದರೂ ಕೂಡ ನಾವೇನಪ್ಪ ಅಂದರೆ ಈ ಮಾಲ್ ನರಿಷ್ಮೆಂಟಲ್ಲಿ ಹಿಂದೆ ಉಳಿದಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಪ್ರಕಾರ ಏನಪ್ಪ ಅಂದರೆ ಈ ಇಂಪ್ರೂವ್ಮೆಂಟ್ ಇದೆಯಲ್ಲ ಅದು ಮಾರ್ಜಿನಲ್ ಇದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಪ್ರೋಗ್ರೆಷನ್ ಏನಿದೆ ಅಂದರೆ ತುಂಬ ಕಡಿಮೆ ಸ್ಲೋ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ನಿಧಾನವಾಗಿ ಪ್ರೋಗ್ರೆಷನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಕೆಲವೊಂದಿಷ್ಟು ಸ್ಟೇಟ್ಸಲ್ಲಿ ಏನಪ್ಪ ಅಂದರೆ ಸ್ಟ್ಯಾಗ್ನೆಂಟ್ ಆಗಿದೆ, ಇನ್ನೂ ಕೂಡ ಆಗಿಲ್ಲ ಅಂತ ಕೂಡ ಅವರು ಹೇಳ್ತಿದ್ದಾರೆ. ಇದರಲ್ಲಿ ನೋಡ್ರಿ, ಕೆಲವೊಂದಿಷ್ಟು ಡಾಟಾ ಕೊಡ್ತಾರೆ ಅವರು ಏನಪ್ಪ ಅಂದರೆ ಏನೇನು ಆಗಿದೆ ಅಂತ. ಸೊ ನೋಡ್ರಿ, ಸ್ಟಂಟಿಂಗ್ ರೇಟ್ಸ್, ಸ್ಟಂಟಿಂಗ್ ಅಂದರೆ ಏನಪ್ಪ ಅಂದರೆ ಈ ಬೆಳವಣಿಗೆ ಕುಂಠಿತವಾಗೋದು, ಅಂದರೆ ಒಂದು ನಾರ್ಮಲ್ ಮಗು ಎಷ್ಟು ಎತ್ತರಕ್ಕೆ ಬೆಳಿಬೇಕಲ್ಲ ಆ ಎತ್ತರಕ್ಕೆ ಬೆಳಿಲಿಲ್ಲ ಅಂದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಸ್ಟಂಟಿಂಗ್ ಅಂತ ಕರಿತೀವಿ. ಅದೆಷ್ಟು ಜಾಸ್ತಿ ಆಗಿದೆ ಅಂದರೆ 35.5% ಇದ್ದಿದ್ದು ಈಗ 38.4% ಆಗಿದೆ. ಅಂದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಎಷ್ಟಿತ್ತಪ್ಪ ಅಂದರೆ 38.4% ಇದ್ದಿದ್ದು ಈಗ 30.5% ಆಗಿದೆ ಅಂತ ಹೇಳ್ತಿದ್ರು. ಅಂದರೆ ಮಾರ್ಜಿನಲ್ ಇಂಪ್ರೂವ್ಮೆಂಟ್ ಆಗಿದೆ. ಸೊ ನೋಡ್ರಿ, ಸ್ಟಂಟಿಂಗ್ ಅಂದರೆ ಏನಪ್ಪ ಅಂದರೆ ಏನು ಮಗು ನಾರ್ಮಲಾಗಿ ಎತ್ತರಕ್ಕೆ ಬೆಳಿಬೇಕಲ್ಲ ಅದ್ರ ಬೆಳವಣಿಗೆ ಕುಂಠಿತವಾದರೆ ನಾವೇನಂತ ಕರಿತೀವಿ ಅಂದರೆ ಕುಳ್ಳರಾಗಿರ್ತಾರಲ್ಲ ಅಂಥವ್ರಿಗೆ ಏನಂತ ಕರಿತೀವಿ ಅಂದರೆ ಸ್ಟಂಟಿಂಗ್ ಅಂತ ಕರಿತಿದ್ದೀವಿ. ಸೊ ನೋಡ್ರಿ, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಏನಪ್ಪ ಅಂದರೆ ಈ ಸ್ಟಂಟೆಡ್ ಸ್ಟಿಲ್ ಅಂದರೆ
ಕುಂಠಿತ ಬೆಳವಣಿಗೆ ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅವು ಯಾವ್ಯಾವುದಪ್ಪ ಅಂದರೆ ಗುಜರಾತ್, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಕೇರಳ, ಇದರಲ್ಲಿ ಏನಾಗಿದೆ ಅಂದರೆ ಇದು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ಥರ ನೋಡಿರಿ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ಏನಪ್ಪ ಅಂದರೆ ವೇಸ್ಟಿಂಗ್, ವೇಸ್ಟಿಂಗ್ ಅಂದರೆ ಈ ಸೊಂಟದ ಬೆಳವಣಿಗೆ ಇರುತ್ತಲ್ಲ, ದಪ್ಪಗಿರೋದು ಅಥವಾ ತೆಳ್ಳಗಿರ್ತಾರೆ ನೋಡಿರಿ ಬಡಕಲ್ ದೇಹದವ್ರಿಗೆ, ಅವ್ರಿಗೇನಂತ ಕರೀತಾರೆ ಅಂದರೆ ವೇಸ್ಟಿಂಗ್ ಅಂತ ಕರೀತಾರೆ. ಸ್ಟಂಟಿಂಗ್ ಅಂದರೆ ಎತ್ತರಿಗಿಂತ ಕುಳ್ಳಗಾಗೋದಕ್ಕೆ ಸ್ಟಂಟಿಂಗ್. ವೇಸ್ಟಿಂಗ್ ಅಂದರೆ ಏನಂದರೆ ದಪ್ಪಗಿದ್ದವರು ಕುಳ್ಳಗಾಗೋದು ಅಥವಾ ದಪ್ಪಗಿದ್ದವರು ತೆಳ್ಳಗಾಗೋದು ಅಥವಾ ತೆಳ್ಳಗೆ ಇರೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ವೇಸ್ಟಿಂಗ್ ಅಂತ ಕರಿತೀವಿ. ಸೊ ನೋಡಿರಿ, ಈ ವೇಸ್ಟಿಂಗ್ ಇದೆಯಲ್ಲ, ಇದು ಕೂಡ ಏನಾಗಿದೆಯಪ್ಪ ಅಂದರೆ ಸ್ವಲ್ಪ ಜಾಸ್ತಿ ಆಗಿದೆ ಅಥವಾ ಅಷ್ಟೇ ಇದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ನಮ್ಮ ದೇಶದಲ್ಲಿ ಏನಪ್ಪ ಅಂದರೆ ಅನೇಮಿಯಾ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಹೈಯೆಸ್ಟ್ ಪ್ರಿವಿಲೆನ್ಸ್ ಆಫ್ ಎನೆಮಿಯಾ ಇನ್ ದ ವರ್ಲ್ಡ್. ಸೊ ಎನೆಮಿಯಾ ಅಂದರೆ ಏನಪ್ಪ ಅಂದರೆ ರಕ್ತದಲ್ಲಿ ಈ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ಅಥವಾ ರೆಡ್ ಬ್ಲಡ್ ಸೆಲ್ ಕಾನ್ಸಂಟ್ರೇಷನ್ ಇದೆಯಲ್ಲ, ಅದು ಕಮ್ಮಿ ಆಗೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಅನೇಮಿಯಾ ಅಂತ ಕರಿತೀವಿ. ಸೊ ನೋಡಿರಿ, ಅನೇಮಿಯಾ ಅಂದರೆ ಏನಪ್ಪ ಅಂದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಕಮ್ಮಿ ಆಗೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಅನೇಮಿಯಾ ಅಂತ ಕರಿತೀವಿ. ಸೊ ನೋಡಿರಿ, ಇದೇನಾಗಿದೆಯಪ್ಪ ಅಂದರೆ ಮೋರ್ ದ್ಯಾನ್ 15-49 ವರ್ಷದ ಇರುವಂಥ ಹೆಣ್ಮಕ್ಕಳಲ್ಲಿ 57% ಹೆಣ್ಮಕ್ಳಿಗೆ ಏನಪ್ಪ ಅಂದರೆ ಅನೇಮಿಯಾ ಇದೆ ಅಂತ ಹೇಳ್ತಿದ್ದಾರೆ. ಅದೇ ಥರನಾಗಿ 59 ತಿಂಗಳಿಗಿಂತ ಕಡಿಮೆ ಇರುವಂಥ ಮಕ್ಕಳಲ್ಲಿ ಏನಪ್ಪ ಅಂದರೆ 67% ಇದು ಅನೇಮಿಯಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ನೆಕ್ಸ್ಟ್ ಇದಾದಮೇಲೆ ಅವರ ರಾಜ್ಯದ ಬಗ್ಗೆ ಹೇಳಿದ್ದಾರೆ. ಸೊ ನಾವೀಗ ಇಂಡಿಯಾದ ಬಗ್ಗೆ ಮಾತ್ರ ಕನ್ಸಿಡರ್ ಮಾಡೋಣ. ಸೊ ನೋಡಿರಿ, ಅನೇಮಿಯಾದಿಂದ ಏನು ಸೀರಿಯಸ್ ಪ್ರಾಬ್ಲಮ್ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಏನಾಗುತ್ತಪ್ಪ ಅಂದರೆ ವುಮನ್ ಹೆಲ್ತ್ ಡೆವಲಪ್ಮೆಂಟಲ್ಲಿ ನಮ್ಮ ವರ್ಕಿಂಗ್ ಕೆಪಾಸಿಟಿ ಏನು ಮಾಡುತ್ತೆ ಅಂದರೆ ಕಮ್ಮಿ ಮಾಡುತ್ತೆ. ಇದರಿಂದ ಏನಂದರೆ ಓವರಾಲ್ ಎಕಾನಮಿ ಮತ್ತು ನ್ಯಾಷನಲ್ ಗ್ರೋತ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಅನೇಮಿಯಾ ಇತ್ತಂದರೆ ಏನಾಗುತ್ತೆ ಅಂದರೆ, ಸೊ ನೋಡಿರಿ ನೀವು ಕೇಳಿರ್ತೀರ ಕೆಲವೊಂದಿಷ್ಟು ಹೆಣ್ಮಕ್ಳಲ್ಲಿ ಏನಂದರೆ ಅಶಕ್ತತೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಯಾಕೆ ಅಶಕ್ತರಾಗಿರ್ತಾರೆ ಅಂದರೆ ನಮಗೆ ದೇಹದಲ್ಲಿ ರಕ್ತ ಇಲ್ಲ ಅಂತ ಹೇಳ್ತಾರೆ. ಸೊ ಆ ರಕ್ತ ಇಲ್ಲ ಅನ್ನೋದನ್ನೇ ನಾವು ಇಲ್ಲಿ ಏನಂತ ಕರಿತೀವಿ ಅಂದರೆ ಅನೇಮಿಯಾ ಅಂತ ಕರಿತೀವಿ. ಸೊ ಅನೇಮಿಯಾ ಅಂದರೆ ಏನಪ್ಪ ಅಂದರೆ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಇದೆಯಲ್ಲ, ಅದು ತುಂಬ ಕಮ್ಮಿ ಆಗಿರೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಅನೇಮಿಯಾ ಅಂತ ಕರಿತೀವಿ. ಸೊ ನೋಡಿರಿ, ಅನೇಮಿಯಾದಿಂದ ಏನು ಸೀರಿಯಸ್ ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ ಅವರು ವರ್ಕಿಂಗ್ ಕೆಪಾಸಿಟಿ ಅದೆಲ್ಲ ಅದು ರೆಡ್ಯೂಸ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಓವರಾಲ್ ಕಂಟ್ರೀಸ್ ಪ್ರೊಡಕ್ಷನ್ ಅಥವಾ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ, ಇದರಿಂದ ಎಕಾನಮಿ ಕೂಡ ಕಮ್ಮಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡಿರಿ, ಡೆವಲಪಿಂಗ್ ಕಂಟ್ರೀಸ್ ಎಷ್ಟು ಜಿ ಡಿ ಪಿ ಲೂಸ್ ಮಾಡ್ತೇವೆ ಪ್ರತಿ ವರ್ಷ ಅಂದರೆ 4.05% ಲೂಸ್ ಮಾಡ್ಕೋತೀವಿ. ಯಾವುದ್ರ ಸಂಬಂಧಪ್ಪ ಅಂದರೆ ಡ್ಯೂ ಟು ಐರನ್ ಎಫಿಷಿಯನ್ಸಿ ಅನೇಮಿಯಾದಿಂದ. ಅದೇ ಥರನಾಗಿ ಇಂಡಿಯಾದಲ್ಲಿ ಎಷ್ಟು ಜಿ ಡಿ ಪಿ ಲಾಸ್ ಮಾಡ್ಕೋತೀವಿ ಅಂದರೆ ನಾವು ಆ್ಯನ್ವಲಿ ಈ ಐರನ್ ಡೆಫಿಷಿಯನ್ಸಿ ಅನೇಮಿಯಾದಿಂದ 1.18% ಲಾಸ್ ಮಾಡ್ಕೋತೀವಿ. ಸೊ ನೋಡಿರಿ, ನಾನು 2 ದಿನದ ಹಿಂದೆ ನಿಮಗೆ ನ್ಯೂಸ್ ಪೇಪರಲ್ಲಿ ಹೇಳಿದೆ, 13th ನಾವೇನು ಅನಾಲಿಸಿಸ್ ಮಾಡ್ಬೇಕಾದ್ರೆ ಏನಪ್ಪ ಅಂದರೆ ಈ ಫೋರ್ಟಿಫೈಡ್ ರೈಸ್ ಬಗ್ಗೆ ಹೇಳಿದ್ದೆ. ಸೊ ಈ ಫೋರ್ಟಿಫೈಡ್ ರೈಸ್ ಮತ್ತು ಫೋರ್ಟಿಫೈಕೇಶನ್ ಬಗ್ಗೆ ನೀವೇನು ಮಾಡ್ರಿ ಅಂದರೆ ಇನ್ನೊಂಚೂರು ಸ್ಟಡಿ ಮಾಡಿರಿ. ವಾಟ್ ಯು ಮೀನ್ ಬೈ ಫೋರ್ಟಿಫೈಡ್ ರೈಸ್? ನಿನ್ನೆ ಸೆಷನಲ್ಲೇ ಹೇಳಿದ್ದೀನಿ, 14th ಅನಾಲಿಸಿಸಲ್ಲಿ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ ಫೋರ್ಟಿಫೈಡ್ ರೈಸ್ ಬಗ್ಗೆ. ಸೊ ಹಾಗಾಗಿ ನೀವೇನಂದರೆ ಈ ಫೋರ್ಟಿಫಿಕೇಶನ್ ಬಗ್ಗೆ ಇನ್ನೊಂದು ಸ್ವಲ್ಪ ಓದ್ಕೊರಿ, ಅದ್ರ ಇಂಪಾರ್ಟೆನ್ಸ್ ಯಾಕೆ ಅಂತ ನಾನು ಕೂಡ ಅರ್ಥ ಮಾಡ್ಕೊರಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಸೊ ನೋಡಿರಿ ನಾಳೆ ನೀವು ಏನಾದರೂ ಎಸ್ಸೆ ಬರಿಬೇಕಾದ್ರೆ ಏನಾಗುತ್ತೆ ಅಂದರೆ ನಿಮ್ಗೆ ಕೇಳ್ತಾರೆ ವಾಟ್ ಆರ್ ದ ವೇಸ್ ಟು ಎಲಿಮಿನೇಟ್ ಎನಿಮಿ ಅಂದಾಗ ಫೋರ್ಟಿಫೈಡ್ ರೈಸ್ ಕೂಡ ಅಲ್ಲೇನಪ್ಪ ಅಂದರೆ ಒಂದು ಆಪ್ಷನ್ ಆಗಿರುತ್ತೆ. ಹಾಗಾಗಿ ಈ ಫೋರ್ಟಿಫಿಕೇಶನ್ ಬಗ್ಗೆ ನೀವೇನು ಮಾಡಿರಿ ಅಂದರೆ ಒಂಚೂರು ಓದ್ಕೊಂಬಿಡ್ರಿ ಅಂತ ಹೇಳ್ತಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ನೋಡಿರಿ, ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ ಈ ಫೈನಾನ್ಷಿಯಲ್ ಅಲೋಕೇಶನ್ ಚೆನ್ನಾಗಿದ್ದರೂ ಕೂಡ ಏನಪ್ಪ ಅಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಸೊ ಈ ಪೋಷಣ್ ಅಭಿಯಾನ 2 ಇದೆಯಲ್ಲ, ಅದರಲ್ಲಿ ಏನಪ್ಪ ಅಂದರೆ ಬಜೆಟ್ರಿ ಅಲೋಕೇಶನ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ ಮಾರ್ಜಿನಲ್ಲಿ ಇನ್ಕ್ರೀಸ್ ಆಗಿದೆ. 20,015 crore ಇತ್ತು, 105 crore ಇತ್ತು, ಅದನ್ನೇನು ಮಾಡಿದ್ರೆ ಅಂದರೆ 20,263 crore ಮಾತ್ರ ಮಾಡಿದ್ದಾರೆ. ಹಾಗಾಗಿ ಈ ಫೈನಾನ್ಷಿಯಲ್ ಅಲೋಕೇಶನ್ ಕೂಡ ಏನಪ್ಪ ಅಂದರೆ ಜಾಸ್ತಿ ಆಗಬೇಕು ಅಂತ ಹೇಳ್ತಿದ್ದಾರೆ. ಅದರಲ್ಲೂ ಕೂಡ ನೋಡಿರಿ, ಅಂಗನವಾಡಿ ಸಕ್ಷಮ ಅಂಗನವಾಡಿ ಇದೆಯಲ್ಲ, ಅದರಲ್ಲೂ ಕೂಡ ಏನಪ್ಪ ಅಂದರೆ ಈ ಬಜೆಟ್ ಅಲೋಕೇಶನ್ನ ಜಾಸ್ತಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಡಿಷ್ನಲ್ ಏನಪ್ಪ ಅಂದರೆ 32% ಫಂಡ್ ರಿಲೀಸ್ ಮಾಡಿದ್ರಲ್ಲ ಪೋಷಣ ಅಭಿಯಾನದಲ್ಲಿ, ಅದನ್ನು ಇನ್ನೂ ಕೂಡ ಏನಪ್ಪ ಅಂದರೆ ಕರೆಕ್ಟಾಗಿ ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರಿ ಅವರು ಯುಟಿಲೈಸ್ ಮಾಡ್ಕೊಂಡಿಲ್ಲ, ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರಪ್ಪ ಅಂದರೆ ಮಾನಿಟರಿಂಗ್ ಮಾಡಬೇಕು. ಯಾವ ಥರ ಮಾನಿಟರಿಂಗ್ ಅಂದರೆ ಯಾರು ಪೊಲಿಟಿಕಲ್ ಏಜೆಂಟ್ ಇರ್ತಾರೆ ಅಥವಾ ಯಾರು ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಬ್ಲಾಕ್ ಲೆವೆಲಿಗೆ ಇರ್ತಾರೆ, ಪಂಚಾಯತ್ ಲೆವೆಲಿಗೆ ಇರ್ತಾರೆ, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ತಾಲೂಕು ಲೆವೆಲಿಗೆ ಇರ್ತಾರೆ, ಅದಾದಮೇಲೆ ಜಿಲ್ಲಾ ಲೆವೆಲಿಗೆ ಇರ್ತಾರೆ, ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಆ ತಾಲೂಕು ಎಮ್ ಎಲ್ ಎ ಇರ್ತಾರೆ. ಇವರೆಲ್ಲ ಏನು ಮಾಡ್ಬೇಕಂದ್ರೆ ಮಾನಿಟರಿಂಗ್ ಮಾಡಬೇಕು. ಯಾಕಂದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ನೀವು ಮಾನಿಟರಿಂಗ್ ಮಾಡಿದರೆ ಮಾತ್ರ ಈ ಅಭಿಯಾನದ ಬಗ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ನಿಮಗೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೀಮ್ಸು ಬಂದಿದೆ, ಬಟ್ ಏನಂದರೆ ಯಾರು ಬೆನಿಫಿಷಿಯರ್ಸ್ ಇರ್ತಾರಲ್ಲ ಅವರಿಗೆ ಅದು ತಲುಪ್ತಾ ಇಲ್ಲ. ಅವಾಗ ಏನಾಗುತ್ತಪ್ಪ ಅಂದರೆ ನೀವೆಷ್ಟೇ ಸ್ಕೀಮ್ ಕೊಟ್ಟರು ಅವರು ಅಪೋಷಕಾಂಶತೆ ಇದೆಯಲ್ಲ ಅದನ್ನು ನೀವು ಹೋಗಲಾಡ್ಸೋಕ್ಕಾಗಲ್ಲ. ಹಾಗಾಗಿ ನೀವು ಏನು ಮಾಡ್ಬೇಕಂದ್ರೆ ಕಾನ್ಸ್ಟೆಂಟ್ ಮಾನಿಟರಿಂಗ್ ಮಾಡಬೇಕಂತ ಹೇಳ್ತಿದ್ದಾರೆ.
ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಜನರಿಗೆ ಅವೇರ್ನೆಸ್ಸು ಮೂಡೋದ್ರ ಜೊತೆಗೆ ಏನಪ್ಪ ಅಂದರೆ ಅಲ್ಲೇನು ಅಪೌಷ್ಟಿಕಾಂಶ ಇದೆ, ಆಮೇಲೆ ಏನು ಗೌರ್ಮೆಂಟ್ ಸ್ಕೀಮ್ ಇದೆ ಅದ್ರ ಬಗ್ಗೆ ಅರಿವು ಮೂಡುತ್ತೆ, ಮತ್ತೇನಂದರೆ ಅವರಲ್ಲಿದ್ದಂಥ ಅಪೌಷ್ಟಿಕಾಂಶತೆ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನು ಹೇಳ್ತಿದ್ದಾರಪ್ಪ ಅಂದರೆ ಜನರು ಕೂಡ ಏನು ಮಾಡ್ಬೇಕಂದ್ರೆ ಒಂದು ಏಜೆಂಟಾಗಿ ಕೆಲಸ ಮಾಡಬೇಕು. ಯಾವ ಥರ ಏಜೆಂಟಪ್ಪ ಅಂದರೆ ಎವ್ರಿ ಇಂಡಿವಿಜುವಲ್ ಏನು ಮಾಡ್ಬೇಕಂತ ಹೇಳ್ತಿದ್ದಾರೆ ಅಂದರೆ, ಸೊ ನೋಡಿರಿ ನೀವು ಅವೇರ್ನೆಸ್ ಮೂಡಿಸ್ರಿ. ಯಾವುದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ರಿ ಅಂದರೆ ಪೋಷಣ ಅಭಿಯಾನದ ಬಗ್ಗೆ ಅವೇರ್ನೆಸ್ ಮೂಡಿಸ್ರಿ, ಇನ್ನೊಂದು ಥರದ ಅಭಿಯಾನದ ಬಗ್ಗೆ ಅವೇರ್ನೆಸ್ ಮೂಡಿಸ್ರಿ. ಟೈಪಿಕಲಿ ಈ ಇದು ಏನಪ್ಪ ಅಂದರೆ ಈ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಈ ಅಂಗನವಾಡಿಯಲ್ಲಿ ಕೊಡುವಂಥ ಪ್ರಾಡಕ್ಟ್ಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಅದು ಕಮ್ಮಿ ಇದೆ ಅಂತಲೂ ಥಿಂಕ್ ಮಾಡ್ತಾರೆ, ಬಟ್ ಅದರ ವ್ಯಾಲ್ಯೂ ಏನಿದೆ ಅಂತ ನಿಮಗೆ ಅದರ ಪೋಷಕಾಂಶ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ಅಂಥ ಸ್ವಲ್ಪೊಂದಿಷ್ಟು ಕೇಸ್ನ ನೀವು ಸಾಲ್ವ್ ಮಾಡೋದಕ್ಕೆ ಏನಂದರೆ ಏಜೆಂಟಾಗಿ ಕೆಲಸ ಮಾಡ್ಬೇಕು. ಅವಾಗ ಮಾತ್ರ ಏನಾಗುತ್ತಪ್ಪ ಅಂದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಕ್ಯಾಂಪೇನಿಂಗ್ ಸ್ಟಾರ್ಟ್ ಆಗುತ್ತೆ, ಎಲ್ಲರಿಗೆ ಅರಿವು ಮೂಡುತ್ತೆ, ಮತ್ತು ಇದೇನು ಅಪೋಷಕಾಂಶ ಇದೆಯಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇವ್ರೇನು ಹೇಳ್ತಾರೆ ಅಂದರೆ ಪ್ರತಿಯೊಬ್ಬರು ಸ್ಟೆಪ್ಸ್ನ ತೊಗೊಂಡ್ರೆ ನಾವೇನು ಮಾಲ್ ನರಿಷ್ಮೆಂಟ್ ಇದೀವಲ್ಲ, ಮಾಲ್ ನರಿಷ್ಟ್ ಇದ್ದಾರಲ್ಲ, ಅವ್ರನ್ನೇನು ಮಾಡ್ಬೋದು ಅಂದರೆ ತುಂಬ ಬೇಗ ಮಾಲ್ ನರಿಷ್ಮೆಂಟನ್ನು ತುಂಬ ಬೇಗ ಹೋಗಲಾಡಿಸ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ಈ ಮಾಲ್ ನ್ಯೂಟ್ರಿಷನ್ ಇದೆಯಲ್ಲ, ಇದ್ರ ಮೇಲೆ ನಿಮಗೆ ಯಾವಾಗಾದರೂ ಆರ್ಟಿಕಲ್ ಕೇಳೇ ಕೇಳ್ತಾರೆ ಅಥವಾ ಯಾವಾಗಾದರೂ ಎಸ್ಸೆ ಕೇಳೇ ಕೇಳ್ತಾರೆ. ಹಾಗಾಗಿ ಇದನ್ನು ನೀವು ಕರೆಕ್ಟಾಗಿ ಕೇಳಿಕೊಂಡು ಒಂದು ನೋಟ್ಸ್ ಮಾಡಿ ಇಟ್ಕೊಂಬಿಡ್ರಿ. ಇದಾದಮೇಲೆ ನೋಡಿರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಎಡಿಟೋರಿಯಲ್ ಯಾವುದಪ್ಪ ಅಂದರೆ ದ ವೇ ಟು ಎಂಡ್ ಚೈಲ್ಡ್ ಮ್ಯಾರೇಜ್. ಸೊ ನಿಮಗೆ ಗೊತ್ತಿದೆ ರೀಸೆಂಟಾಗಿ ಏನು ಮಾಡಿದ್ರು ಅಂದರೆ ಯೂನಿಯನ್ ಗೌರ್ಮೆಂಟ್ ಅವರು ಚೈಲ್ಡ್ ಮ್ಯಾರೇಜ್ ಇದೆಯಲ್ಲ, ಈ ಚೈಲ್ಡ್ ಮ್ಯಾರೇಜ್ ಇರ್ಬೋದು ಅಥವಾ ಯಾರಿಗಪ್ಪ ಅಂದರೆ ಮಹಿಳೆಯರ ಮದುವೆ ಆಗೋ ವಯಸ್ಸನ್ನು ಏನು ಮಾಡಿದ್ರಪ್ಪ ಅಂದರೆ 18-21 ವರ್ಷಕ್ಕೆ ಏರಿಸಿದ್ರು. ಹಾಗಾಗಿ ಇಲ್ಲಿ ಏನು ಮಾಡ್ತಿದ್ದಾರಂದರೆ ಯಾವ ಥರ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಕಂಪ್ಯಾರಿಸನನ್ನು ಮಾಡ್ತಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ನೋಡಿರಿ, ಈ ಚೈಲ್ಡ್ ಮ್ಯಾರೇಜ್ ಅಥವಾ ಬಾಲ್ಯ ವಿವಾಹ ಇದಾವಲ್ಲ ಭಾರತದ ತುಂಬ ಏನಪ್ಪ ಅಂದರೆ ಜಾಸ್ತಿ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಹೆಣ್ಣುಮಕ್ಕಳ ವಯಸ್ಸನ್ನು ಜಾಸ್ತಿ ಮಾಡೋದು ಇದಕ್ಕೊಂದು ಸಲ್ಯೂಷನ್ ಆಗಿದೆ ಅಂತ ಅವರು ಕ್ವಶನ್ ಮಾರ್ಕನ್ನು ಇಡ್ತಿದ್ದಾರೆ. ಇದ್ರ ಜೊತೆಗೆ ನೋಡಿರಿ ಇದು ಒಂದಿಷ್ಟು ಏನಪ್ಪ ಅಂದರೆ ಸಬ್ಸ್ಟೆನ್ಸಿವ್ ಬೆನಿಫಿಟ್ಸ್ ತಂದರೂ ಇಂಡಿವಿಜುವಲ್ ಮತ್ತು ಸೊಸೈಟಿಗೆ ತಂದರೂ ಕೂಡ ಏನಪ್ಪ ಅಂದರೆ ನಾವು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಪ್ರಕಾರ ಏನು ಡಾಟಾ ಇದೆ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಸ್ಟ್ರಕ್ಚರಲ್ ಫ್ಯಾಕ್ಟರ್ಸ್ ಬಗ್ಗೆ ಹೇಳ್ತಿದ್ದಾರೆ, ಕೆಲವೊಂದಿಷ್ಟು ಸ್ಟಡೀಸ್ನ ನಮ್ಮ ಮುಂದೆ ಇಡ್ತಿದ್ದಾರೆ. ಸೊ ನೋಡಿರಿ ಏನು ಸೌತ್ ಏಷ್ಯಾದಲ್ಲಿ ಸ್ಟಡೀಸ್ ಮಾಡಿದಾರಲ್ಲ ಯಾವುದಕ್ಕೆ ಬಗ್ಗೆ ಅಪ್ಪ ಅಂದರೆ ಈ ಅರ್ಲಿ ಮ್ಯಾರೇಜ್ ಬಾಲ್ಯ ವಿವಾಹ ಮತ್ತು ಅದರ ಅಡ್ವರ್ಸ್ ಹೆಲ್ತ್ ಇಫೆಕ್ಟ್ಸ್ ಮತ್ತು ಎಜುಕೇಷನಲ್ ಔಟ್ಕಮ್ಸ್ ಏನಾಗುತ್ತೆ ಹೆಣ್ಮಕ್ಳು ಮತ್ತು ಚಿಲ್ಡ್ರನ್ ಇದ್ರ ಮೇಲೆ ಏನಾಗುತ್ತೆ ಅಂತ ಏನು ಸ್ಟಡೀಸ್ ಕಂಡಕ್ಟ್ ಮಾಡಿದ್ರಲ್ಲ ಅದನ್ನು ಇಲ್ಲಿ ನಮ್ಮ ಮುಂದೆ ರೆಪ್ರೆಸೆಂಟೇಷನ್ನ ಮಾಡ್ತಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ನೋಡಿರಿ, ಈಗ ಒಂದು ಹೆಣ್ಮಕ್ಳು ಬೇಗ ಮದುವೆ ಆದಲ್ಲ ಅಂದರೆ ಏನಾಗುತ್ತಂದರೆ ಬೇಗ ಪ್ರೆಗ್ನೆನ್ಸಿ ಅಂದರೆ ಗರ್ಭಿಣಿ ಆಗ್ತಾಳೆ. ಇದರಿಂದ ಏನಾಗುತ್ತಂದರೆ ಅವಳಿಗೆ ಆ್ಯಂಟಿನೆಟಲ್ ಕೇರ್ ಅಂದರೆ ಮಗು ಹುಟ್ಟಿದ ತಕ್ಷಣ ಏನು ಕೇರ್ ತೊಗೋಬೇಕಲ್ಲ ಅದ್ರ ಬಗ್ಗೆ ಏನಪ್ಪ ಅಂದರೆ ಗೊತ್ತಿರಲ್ಲ. ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಯಾವುದಕ್ಕಂದರೆ ಮ್ಯಾಟರ್ನಲ್ ಮೊರ್ಬ್ಯಾಲಿಟಿ ಮತ್ತು ಮೊರ್ಟಾಲಿಟಿ ಅಂದರೆ ತಾಯಿ ಆರೋಗ್ಯದ ಸಮಸ್ಯೆ ಕೂಡ ಏನಪ್ಪ ಅಂದರೆ ಜಾಸ್ತಿ ಆಗಿರುತ್ತೆ. ಜೊತೆಗೆ ನೋಡಿರಿ ಅವಳು ಸಣ್ಣ ವಯಸ್ಸಿನಿಂದ ಇರೋದ್ರಿಂದ ಅವಳಿಗೆ ಕೂಡ ಏನಪ್ಪ ಅಂದರೆ ಪೋಷಕಾಂಶಗಳು ಕಮ್ಮಿ ಇರುತ್ತೆ. ಹಾಗಾಗಿ ಇದರಿಂದ ಹುಟ್ಟುವ ಮಕ್ಕಳಲ್ಲಿ ಕೂಡ ಏನಪ್ಪ ಅಂದರೆ ಪೋಷಕಾಂಶಗಳು ಕೂಡ ಕಮ್ಮಿ ಆಗುತ್ತೆ. ಇದರಿಂದ ಏನಂದರೆ ಆ ಮಗು ಹುಟ್ಟಿದ್ದು ಕಮ್ಮಿ ಪೋಷಕಾಂಶದಿಂದ ಹುಟ್ಟುತ್ತೆ. ಜೊತೆಗೆ ನೋಡಿರಿ ಆ ಹುಡುಗನ ಎಜುಕೇಷನ್ ಔಟ್ಕಮ್ಸ್ ಕೂಡ ಏನಪ್ಪ ಅಂದರೆ ಕಮ್ಮಿ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡಿರಿ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಈ ಸ್ಟಡೀಸಿಂದ ನಾವೇನು ಮಾಡ್ಬೋದು ಅಂದರೆ ಕೆಲವೊಂದಿಷ್ಟು ತಿಳ್ಕೊಬೋದು. ಏನಂತ ತಿಳ್ಕೊಬೋದಪ್ಪ ಅಂದರೆ ಈ ವುಮೆನ್ಸ್ ಏಜ್ ಇದೆಯಲ್ಲ 18-21 ವರ್ಷ ಮಾಡಿರೋದು ಏನಪ್ಪ ಅಂದರೆ ಕೆಲವೊಂದಿಷ್ಟು ಸಿಗ್ನಿಫಿಕೆಂಟ್ ಪಬ್ಲಿಕ್ ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ಒಂದು ಕ್ಲೋಸರ್ ರೀಡಿಂಗನ್ನು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ ನೋಡೋಣ. ಸೊ ಕ್ಲೋಸರ್ ಎವಿಡೆನ್ಸಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಸೊ ನೋಡಿರಿ ಈ ಮ್ಯಾರೇಜು ಮತ್ತು ಅಡ್ವರ್ಸ್ ಹೆಲ್ತ್ ಇಂಪ್ಯಾಕ್ಟ್ಸ್ ಇದಾವಲ್ಲ ಇದು ಚೈಲ್ಡ್ ಮ್ಯಾರೇಜಿಂದ ಮಾತ್ರ ಇಲ್ಲ, ಇದು ಏನಪ್ಪ ಅಂದರೆ ಒಂದು ವ್ಯಾಕ್ಯೂಮಲ್ಲಿ ಆಗಲ್ಲ, ಇದಕ್ಕೆ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವ್ಯಾವ ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅವ್ರು ಇಲ್ಲಿ ಹೇಳ್ತಿದ್ದಾರೆ ನೋಡಿರಿ. ಇದೇನಪ್ಪ ಅಂದರೆ ಸ್ಟ್ರಕ್ಚರಲ್ ಫ್ಯಾಕ್ಟರ್ಸ್ ಇದ್ರ ಇಂಪ್ಯಾಕ್ಟ್ ಮಾಡುತ್ತೆ. ಅದರಲ್ಲೂ ಕೂಡ ಯಾವುದಪ್ಪ ಅಂದರೆ ಸೋಷಿಯಲ್ ನಾರ್ಮ್ಸು, ಪಾವರ್ಟಿ, ವುಮನ್ ಎಜುಕೇಷನ್ ಅಂದರೆ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡೋದಿಲ್ಲ, ಇದು ಕೂಡ ಏನಪ್ಪ ಅಂದರೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ಕೆಲವೊಂದಿಷ್ಟು ಕಡೆ ಏನಪ್ಪ ಅಂದರೆ ಸೋಷಿಯಲ್ ನಾರ್ಮ್ಸ್ ಮತ್ತು ಕಲ್ಚರ್ ಇದರದ್ರಿಂದ ಏನು ಮಾಡ್ತಾರೆ ಅಂದರೆ ಈ ಹೆಣ್ಮಕ್ಳು ಮದುವೆನ ಬೇಗ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ ಒಂದು ಹೆಣ್ಮಗಳು ಋತುಸ್ರಾವ ಆದಾಗ ಅಥವಾ ಋತುಮತಿ ಆದಾಗ ಏನು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ಕಲ್ಚರು ಮತ್ತು ಸೊಸೈಟಿಯಲ್ಲಿ ಅವಳಿಗೆ ಮದುವೆ ಮಾಡ್ತಾಳೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಅವಳು ಸಣ್ಣ ವಯಸ್ಸಲ್ಲೇ ಋತುಮತಿ ಆದರೂ ಅಥವಾ ಋತುಸ್ರಾವ ಆದರೂ ಕೂಡ ಅವಳನ್ನ ಮದುವೆ ಮಾಡೋದ್ರಿಂದ ನೆಕ್ಸ್ಟ್ ಅಡ್ವರ್ಸ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ಈಕ್ವಲ್ ಆಗಿ ಇನ್ನೊಂದು ಏನಪ್ಪ ಅಂದರೆ ಬಡತನ. ಯಾಕೆ ಬಡತನ ಅಂದರೆ, ಸೊ ನೋಡಿರಿ ಈ ಬಡತನದಿಂದ ಏನಾಗ್ತಿದೆಯಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಡೌರಿ ಆ್ಯಕ್ಟ್ ನಮ್ಮಲ್ಲಿ ಪ್ರೊಹಿಬಿಷನ್ ಮಾಡಿದ್ರು ಕೂಡ ಇನ್ನೂ ಕೂಡ ಏನಪ್ಪ ಅಂದರೆ ಈ ಡೌರಿ ಅಥವಾ ಇದೇನು ವರದಕ್ಷಿಣೆ ಇದೆಯಲ್ಲ ಕೊಡ್ತಾನೆ ಇದ್ದಾರೆ. ಹಾಗಾಗಿ ಬಡವ್ರು ಏನು ಮಾಡ್ತಾರೆ ಅಂದರೆ ಸಣ್ಣ ವಯಸ್ಸಲ್ಲಿ ಯಾಕೆ ಮದುವೆ ಮಾಡ್ತಾರಂದರೆ ಕಮ್ಮಿ ಏನಪ್ಪ ಅಂದರೆ ಅವರಿಗೆ ಹೆಚ್ಚು ಹೆಚ್ಚು ಓದ್ಸೋಕ್ಕೆ ಅವರಿಗೆ ಶಕ್ತಿ ಇರಲ್ಲ. ಆಮೇಲೆ ಏನಪ್ಪ ಅಂದರೆ ಇನ್ನೊಂದು ಏನಂದರೆ
ವರದಕ್ಷಿಣೆ ಎಷ್ಟು ಕೊಡಬೇಕು, ಮದುವೆ ಎಷ್ಟು ಖರ್ಚಲ್ಲಿ ಮಾಡಬೇಕು, ಇದೊಂದು ಏನಪ್ಪ ಅಂದರೆ ಅವ್ರಿಗೆ ದೊಡ್ಡ ಹೊರೆ ಆಗಿರುತ್ತೆ. ಯಾಕಂದರೆ ಮೊದಲೇ ಬಡವರು ಇರ್ತಾರೆ, ಅದ್ರ ಜೊತೆಗೆ ಏನಪ್ಪ ಅಂದರೆ ವರದಕ್ಷಿಣೆ ಮತ್ತು ಮದುವೆ ಮಾಡೋದು ಇನ್ನೂ ಕೂಡ ಏನಂದರೆ ಅವ್ರಿಗೆ ಕಿರುಕುಳ ಅನ್ನಿಸುತ್ತೆ. ಹಾಗಾಗಿ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಬೇಗ ಮದುವೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಇದರಿಂದ ಏನಾಗುತ್ತಪ್ಪ ಅಂದರೆ ಹೆಣ್ಣು ಮಕ್ಕಳ ಶಿಕ್ಷಣ ಇರುತ್ತಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ಹೆಣ್ಣು ಮಕ್ಕಳ ಶಿಕ್ಷಣ ಕಮ್ಮಿ ಆಗೋದ್ರಿಂದ ಏನಾಗುತ್ತಪ್ಪ ಅಂದರೆ ಇದೊಂದು ಬೇಗ ಮದುವೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, ನಾನಾಗಲೇ ಹೇಳಿದೆ ಹೈಯರ್ ಎಜುಕೇಷನ್ ಅಥವಾ ಹೈಸ್ಕೂಲ್ ಕಲ್ತ ಮೇಲೆ ಒಂದು 2-3 ವರ್ಷ ಬಿಟ್ಟಮೇಲೆ ಏನಂದರೆ ಅವಳು ಆಲ್ಮೋಸ್ಟ್ 18 ಇಯರ್ಸ್ ಆಗ್ತಾಳೆ. 18 ಇಯರ್ಸ್ ಆದಮೇಲೆ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಮದುವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾದರೆ ಏನು ಮ್ಯಾಟ್ರ್ ಆಗುತ್ತೆ ಮೋರು ಅಂತ ಅಂದರೆ ಏಜ್ ಮ್ಯಾಟ್ರ್ ಆಗುತ್ತೆ ಅಥವಾ ಬಡತನ ಮ್ಯಾಟ್ರ್ ಆಗುತ್ತೆ ಅಥವಾ ಎಜುಕೇಷನ್ ಮ್ಯಾಟ್ರ್ ಆಗುತ್ತೆ ಅಂತೇಳಿ ಅವರು ಕೇಳ್ತಿದ್ದಾರೆ. ಸೊ ನೋಡಿರಿ ಇಲ್ಲಿ ಏನಪ್ಪ ಅಂದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಡಾಟಾನ ತೋರಿಸ್ತಿದ್ದಾರೆ. ಇದ್ರ ಪ್ರಕಾರ ಏನಪ್ಪ ಅಂದರೆ ಈ 25% ಹೆಣ್ಮಕ್ಳು 25% ಹೆಣ್ಮಕ್ಳು ಯಾವ ಏಜ್ ಗ್ರೂಪಲ್ಲಪ್ಪ ಅಂದರೆ 18-29 ವರ್ಷದವ್ರು ಏನಿದ್ದಾರಲ್ಲ ಅವರೇನು 18 ವರ್ಷಕ್ಕೆ ಮದುವೆ ಆಗಿದ್ರಲ್ಲ ಅವರಲ್ಲಿ ಏನಾಗಿದೆಯಪ್ಪ ಅಂದರೆ ಕೆಲವೊಂದಿಷ್ಟು ಡಿಕ್ಲೈನಿಂಗ್ ಟ್ರೆಂಡ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ಈ 25% ಹೆಣ್ಮಕ್ಳು ಏನು ಮಾಡಿದ್ರು ಅಂದರೆ 18-29 ವರ್ಷದವ್ರು ಏನಂದರೆ ಅವ್ರು ಲೀಗಲ್ ಮ್ಯಾರೇಜ್ ಏಜ್ಗಿಂತ ಮುಂಚೆನೇ ಮದುವೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ಥರನಾಗಿ ಏನಪ್ಪ ಅಂದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಪ್ರಕಾರ ಇದೆಷ್ಟಿತ್ತು ಅಂದರೆ 28% ಇತ್ತು, ಈಗೆಷ್ಟಾಗಿದೆ ಅಂದರೆ 25 ಆಗಿದೆ. ಅಂದರೆ ಮಾರ್ಜಿನಲಿ 3% ಮಾತ್ರ ಡಿಕ್ಲೈನ್ ಆಗಿದೆ. ಅಂದರೆ ಇನ್ನೂ ಕೂಡ ಏನಪ್ಪ ಅಂದರೆ ಬಾಲ್ಯ ವಿವಾಹಗಳು ಜಾಸ್ತಿ ನಡೀತಿದೆ. ಅಂದರೆ 100ರಲ್ಲಿ 25% ಹೆಣ್ಮಕ್ಳು ಏನಂದರೆ ಬಿಫೋರ್ 18 ವರ್ಷಕ್ಕಿಂತ ಮುಂಚೆನೆ ಮದುವೆ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ಇದೆಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಅಂದರೆ ರೂರಲ್ ಇಂಡಿಯಾದಲ್ಲಿ, ಅಂದರೆ ಹಳ್ಳಿಗಳಲ್ಲಿ ಜಾಸ್ತಿ ಇದೆ. ಅದ್ರಲ್ಲಿ ಎಷ್ಟಿದೆಯಪ್ಪ ಅಂದರೆ 28% ಇದೆ. ಅದೇ ಥರನಾಗಿ ಸಿಟಿಲಿ ಎಷ್ಟಿದೆ ಅಂದರೆ 17% ಇದೆ ಅಂತ ಹೇಳ್ತಿದ್ದಾರೆ. ಅದೇ ಥರನಾಗಿ ಇದು ವೆಸ್ಟ್ ಬೆಂಗಾಲಲ್ಲಿ ಹೈಯೆಸ್ಟ್ ಇದ್ದರೆ, ಇದಾದಮೇಲೆ ನೆಕ್ಸ್ಟ್ ಎಲ್ಲಿ ಬರುತ್ತಪ್ಪ ಅಂದರೆ ತ್ರಿಪುರ ಮತ್ತು ಬಿಹಾರದಲ್ಲಿ ಇದೆ. ಅದಾದಮೇಲೆ ನೆಕ್ಸ್ಟ್ ಎಲ್ಲಿ ಬರುತ್ತೆ ಅಂದರೆ ಕಮ್ಮಿ ಆಗ್ತಾ ಆಗ್ತಾ ಬರುತ್ತೆ. ಅದೇ ಥರ ನೋಡಿರಿ ಇದು ಅತಿ ಕಮ್ಮಿ ಇರೋದು ಎಲ್ಲಪ್ಪ ಅಂದರೆ ಚೈಲ್ಡ್ ಮ್ಯಾರೇಜ್ ಅಥವಾ 18 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ಹೆಣ್ಮಕ್ಳಿಗೆ ಮದುವೆ ಮಾಡೋದು ತುಂಬ ಕಮ್ಮಿ ಇರೋದು ಎಲ್ಲಪ್ಪ ಅಂದರೆ ಗೋವಾ, ಹಿಮಾಚಲ್ ಪ್ರದೇಶ್ ಮತ್ತು ಕೇರಳದಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ನೆಕ್ಸ್ಟ್ ಏನು ಮಾಡ್ತಿದ್ದಾರೆ ಅಂದರೆ ಎಜುಕೇಷನಲ್ ಔಟ್ಕಮ್ಸ್ನ ಕಂಪ್ಯಾರಿಸನ್ನ ಮಾಡ್ತಿದ್ದಾರೆ. ಸೊ ನೋಡಿರಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಈ ಕಮ್ಯುನಿಟಿ ವೈಸ್ ನೋಡಿದಾಗ ಚೈಲ್ಡ್ ಮ್ಯಾರೇಜ್ ಎಲ್ಲಿ ಜಾಸ್ತಿ ಇದೆಯಪ್ಪ, ಬಾಲ್ಯ ವಿವಾಹ ಎಲ್ಲಿ ಜಾಸ್ತಿ ಇದೆ ಅಂದರೆ ಈ ಆದಿವಾಸಿಗಳು ಮತ್ತು ದಲಿತರು ಇದಾರಲ್ಲ ಅಲ್ಲಿ ಜಾಸ್ತಿ ಇದೆ. ಅದ್ರಲ್ಲಿ ಎಷ್ಟಿದೆ ಅಂದರೆ 39% ಇದೆ ಅಂತ ಹೇಳ್ತಿದ್ದಾರೆ. ಅದೇ ಥರ ಈ ಡಿಸ್ಅಡ್ವಾಂಟೇಜ್ ಗ್ರೂಪ್ದು ಪಾಪ್ಯುಲೇಷನ್ ಎಷ್ಟಿದೆಯಪ್ಪ ಅಂದರೆ 17% ಇದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ ಈ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಹೌಸ್ ಹೋಲ್ಡ್ ವೆಲ್ತಲ್ಲಿ ನೋಡಿದಾಗ ಏನಾಗುತ್ತಪ್ಪ ಅಂದರೆ 58% ಮ್ಯಾರೇಜ್ ಎಲ್ಲಾಗ್ತಾವೆ ಅಂದರೆ. ಸೊ ನೋಡಿರಿ ಈಗ ನಾವು ಎಕನಾಮಿನ 3 ಲೆವೆಲಲ್ಲಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಏನಪ್ಪ ಅಂದರೆ ಪೂರೆಸ್ಟ್, ಮಿಡಲ್ ಮತ್ತು ರಿಚ್. ಪೂರೆಸ್ಟ್ ಎಷ್ಟಿದ್ದಾರೆ ಅಂದರೆ 40% ಇದ್ದರೆ, ಮಿಡಲ್ ಕ್ಲಾಸ್ ಅವ್ರು ಎಷ್ಟಿದ್ದಾರೆ ಅಂದರೆ 50% ಇದ್ದಾರೆ. ಅದೇ ಥರ ರಿಚ್ ಪರ್ಸೆಂಟ್ ಎಷ್ಟಿದ್ದಾರೆ ಅಂದರೆ 10% ಇದ್ದಾರೆ. ಟೋಟಲ್ ಆಗಿ ಎಷ್ಟಾಗುತ್ತಪ್ಪ ಅಂದರೆ 100% ಪಾಪ್ಯುಲೇಷನ್ ಆಗುತ್ತೆ. ಹಾಗಾಗಿ ಇದೇನು 40% ಪ್ಯೂರೆಸ್ಟ್ ಫ್ಯಾಮಿಲೀಸ್ ಇದ್ದಾರಲ್ಲ ಅಲ್ಲಿ ಏನಾಗುತ್ತೆ ಅಂದರೆ 58% ಮದುವೆಗಳು ಚೈಲ್ಡ್ ಮ್ಯಾರೇಜ್ ಆಗುತ್ತೆ. ಅದೇ ಥರನಾಗಿ 40% ಮಿಡಲ್ ಕ್ಲಾಸ್ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಚೈಲ್ಡ್ ಮ್ಯಾರೇಜ್ ಅಂತ ಆಗುತ್ತೆ. ನೆಕ್ಸ್ಟ್ ಅದೇ ಥರನಾಗಿ 2% ಏನಪ್ಪ ಅಂದರೆ ಈ ಟಾಪ್ ಲೆವೆಲ್ ಅಥವಾ ಶ್ರೀಮಂತರು ಇರ್ತಾರಲ್ಲ ಅವರಲ್ಲಿ ಚೈಲ್ಡ್ ಮ್ಯಾರೇಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದೇ ಥರ ನೋಡಿರಿ ಚೈಲ್ಡ್ ಮ್ಯಾರೇಜ್ ಯಾರಲ್ಲಿ ಜಾಸ್ತಿ ಇದೆ ಅಥವಾ ಬಾಲ್ಯ ವಿವಾಹ ಯಾರಲ್ಲಿ ಜಾಸ್ತಿ ಇದೆ ಅಂದರೆ ಯಾವ ಹೆಣ್ಮಕ್ಳು 12 ವರ್ಷಕ್ಕಿಂತ ಜಾಸ್ತಿ ಎಜುಕೇಷನ್ನ ಕಂಪ್ಲೀಟ್ ಮಾಡಿದಾರಲ್ಲ ಅವರಲ್ಲಿ ಏನಪ್ಪ ಅಂದರೆ ಬಾಲ್ಯ ವಿವಾಹ ಕೇವಲ 4% ಮಾತ್ರ ಇದೆ. ಅಂದರೆ ಯಾರು 12 ವರ್ಷಕ್ಕಿಂತ ಕಮ್ಮಿ ಎಜುಕೇಷನ್ ಓದಿರ್ತಾರಲ್ಲ ಅವರಲ್ಲಿ ಏನಪ್ಪ ಅಂದರೆ ಬಾಲ್ಯ ವಿವಾಹ ಜಾಸ್ತಿ ಇರುತ್ತೆ. ಯಾರು 12 ವರ್ಷಕ್ಕಿಂತ ಜಾಸ್ತಿ ಅಥವಾ 12 ವರ್ಷ ಎಜುಕೇಷನ್ನ ತೊಗೊಂಡಿರ್ತಾರಲ್ಲ ಅವರಲ್ಲಿ ಬಾಲ್ಯ ವಿವಾಹ ಎಷ್ಟಿದೆ ಅಂದರೆ 4% ಮಾತ್ರ ಇದೆ. ಅಂದರೆ ಇದೇನು ಹೇಳುತ್ತೆ ಅಂದರೆ ನೀವು ಪಿ ಯು ಸಿ ಮಟ್ಟ ಓದಿ ಆಮೇಲೆ ನೆಕ್ಸ್ಟ್ ಚೈಲ್ಡ್ ಮ್ಯಾರೇಜ್ ಆಗೋದು ತುಂಬ ರೇರ್ ಇನ್ಸಿಡೆಂಟ್ಸ್ ಇರುತ್ತೆ. ಪಿ ಯು ಸಿಕ್ಕಿಂತ ಕಮ್ಮಿ ಓದೋರಲ್ಲಿ ಏನಪ್ಪ ಅಂದರೆ ಚೈಲ್ಡ್ ಮ್ಯಾರೇಜ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಕೊಡಿಸೋದು ಏನಪ್ಪ ಅಂದರೆ ಇದು ಸೋಷಲಿ ಎಕನಾಮಿಕಲಿ ಏನಾಗುತ್ತೆ ಅಂದರೆ ಒಂದು ಡಿರೈವಿಂಗ್ ಫ್ಯಾಕ್ಟರ್ ಆಗುತ್ತೆ. ಇನ್ ಕೇಸ್ ನೀವು ಕರೆಕ್ಟಾಗಿ 12th ಮಟ್ಟನೂ ಎಜುಕೇಷನ್ನ ಕೊಡಿಸ್ಲಿಲ್ಲ ಅಂದರೆ ಅದೇನಂದರೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗೇನಾಗಿದೆಯಪ್ಪ ಅಂದರೆ ನಾನಾಗಲೇ ಹೇಳ್ದಂಗೆ ಈ ಬಾಲ್ಯ ವಿವಾಹ ಯಾರಲ್ಲಿ ಕಮ್ಮಿ ಇದೆ ಅಂದರೆ ಯಾರು ಹೆಚ್ಚು ಶಾಲೆಗೆ ಹೋಗ್ತಾರೆ ಅಥವಾ ಯಾರು ಹೆಚ್ಚು ಶಾಲೆಗೆ ಕಲಿಸಿರ್ತಾರಲ್ಲ ಅವರಲ್ಲಿ ಕಮ್ಮಿ ಇರೋದ್ರಿಂದ ಈಗ ಶಾಲೆ ಕಲಿಸೋದನ್ನು ಜಾಸ್ತಿ ಮಾಡಬೇಕು ಅಥವಾ ಈ ಏಜನ್ನು ಜಾಸ್ತಿ ಮಾಡಬೇಕು ಅನ್ನೋದು ಒಂದು ಕ್ವಶನ್ ಆಗಿದೆ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿರಿ 12 ಇಯರ್ಸ್ ಆಫ್ ಸ್ಕೂಲ್ ಕಂಪಲ್ಸರಿ ಇಡಬೇಕು ಅಥವಾ 21 ಇಯರ್ಸ್ ಏಜನ್ನು ಇಡಬೇಕಂತ ಅವರು ಇಲ್ಲಿ ಕಂಪ್ಯಾರಿಸನನ್ನು ಮಾಡ್ತಿದ್ದಾರೆ. ಹಾಗಾಗಿ ನೋಡಿರಿ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಅವರು ಈ ಎವರೇಜ್ ಏಜ್ ಇದೆಯಲ್ಲ ಎಷ್ಟು ಇನ್ಕ್ರೀಸ್ ಆಗಿದೆಯಪ್ಪ ಅಂದರೆ 17 ಇಯರ್ಸ್ ಯಾರಲ್ಲ ಅಂದರೆ ಇಲ್ಲಿಟ್ರೇಟ್ ಇದಾರಲ್ಲ ಅವರಲ್ಲಿ 17 ಇಯರ್ಸ್ ಆಗಿದೆ. ಅದೇ ಥರನಾಗಿ ಸ್ಕೂಲಿಂಗ್ ಹೋಗೋರಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ 22 ಇಯರ್ಸ್ ಇದೆ.
ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರಂದರೆ, ಯಾರು 12 ವರ್ಷಕ್ಕಿಂತ ಕಮ್ಮಿ ಕಲ್ತಿದ್ದಾರಲ್ಲ ಅವರ ಎವರೇಜ್ ಮದುವೆ ವಯಸ್ಸು ಎಷ್ಟಿದೆಯಪ್ಪ ಅಂದರೆ 17 ವರ್ಷ ಇದ್ದರೆ, ಯಾರು 12 ವರ್ಷಕ್ಕಿಂತ ಜಾಸ್ತಿ ಕಲ್ತಿದ್ದಾರಲ್ಲ ಅವರ ಮದುವೆ ವಯಸ್ಸು ಎಷ್ಟಿದೆ ಅಂದರೆ 22 ವರ್ಷ ಇದೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡಿರಿ ಕೆಲವೊಂದಿಷ್ಟು ನೆಕ್ಸ್ಟ್ ಡಾಟಾನ ಕಂಪ್ಯಾರಿಸನ್ ಮಾಡ್ತಾರೆ. ಏನಪ್ಪ ಅಂದರೆ ಈಗ ಜಾಸ್ತಿ ಓದಿಸೋದ್ರಿಂದ ಏನಾಗುತ್ತಪ್ಪ ಅಂದರೆ ಮ್ಯಾರೇಜ್ ಏಜ್ ಕೂಡ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡಿರಿ, ಹೆಚ್ಚಿಗೆ ಓದೋದ್ರಿಂದ ಏನಾಗುತ್ತಪ್ಪ ಅಂದರೆ ಮ್ಯಾರೇಜ್ ಡಿಲೇ ಆಗುತ್ತೆ, ಇದರಿಂದ ಏನಂದರೆ ಮ್ಯಾರೇಜ್ ಏಜ್ ಕೂಡ ಜಾಸ್ತಿ ಆಗೋದ್ರಿಂದ ವುಮನ್ ಎಜುಕೇಷನ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಈಗ ನೋಡಿರಿ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಅಮೆಂಡ್ಮೆಂಟ್ ಬಿಲ್ 2021 ಇದೇನು ಹೇಳ್ತಿದೆ ಅಂದರೆ, ಮಹಿಳೆಯರ ವಯಸ್ಸೇನಪ್ಪ ಅಂದರೆ 21 ವರ್ಷ ಮಾಡ್ತಿದ್ದಲ್ಲ, ಹಾಗಾಗಿ ಅವರು ಏನು ಎಕ್ಸಾಮಿನೇಷನ್ ಮಾಡ್ತಿದ್ದಾರಂದರೆ, ಈ ಹೆಣ್ಣು ಮಕ್ಕಳ ಶಿಕ್ಷಣ ಹೆಚ್ಚು ಮಾಡೋದ್ರಿಂದ ಅವರ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಅದನ್ನು ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಸೊ ನೋಡಿರಿ ಯಾರು ಇಲ್ಲಿಟ್ರೇಟ್ ಇದ್ದಾರೆ, ಯಾರು ಅಶಿಕ್ಷಿತರಿದ್ದಾರೆ ಅಂಥವರು ಮದುವೆ ಆದವರಲ್ಲಿ ಏನಪ್ಪ ಅಂದರೆ 27% ಜನ ಏನಿದ್ದಾರಲ್ಲ ಅವರು 18 ವರ್ಷಕ್ಕಿಂತ ಮುಂಚೆ ಏನು ಮದುವೆ ಆಗಿದ್ದಾರಲ್ಲ ಅವ್ರದ್ದೇನಾಗಿದೆ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಇದೆಯಲ್ಲ ಅದೆಷ್ಟಾಗಿ ಎಷ್ಟಿದೆಯಪ್ಪ ಅಂದರೆ 18.5 ಇದೆ, ಅಂದರೆ ಅದು ಎವರೇಜ್ ಇರಬೇಕಿತ್ತು ಬಟ್ ಅದಕ್ಕಿಂತ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಅದೇ ಥರ ನೋಡಿರಿ 27% ಹೆಣ್ಮಕ್ಳಲ್ಲಿ ಇದೇನಾಗಿದೆ ಅಂದರೆ 18.5 ಇದೆ. ಅದೇ ಥರನಾಗಿ ಯಾರು ಕಲ್ತಂಥ ಹೆಣ್ಮಕ್ಳಿದಾರಲ್ಲ ಅದರಲ್ಲಿ ಪ್ರಪೋರ್ಷನ್ ಎಷ್ಟಿದೆಯಪ್ಪ ಅಂದರೆ 24% ಇದೆ ಅಂತ ಹೇಳ್ತಿದ್ದಾರೆ. ಅದೇ ಥರ ನೋಡಿರಿ 64% ಏನು ಇಲ್ಲಿಟ್ರೇಟ್ ಹೆಣ್ಮಕ್ಳಿದಾರಲ್ಲ ಅವ್ರೇನಿದಾರಪ್ಪ ಅಂದರೆ ಎನೆಮಿಕ್ ಇದ್ದಾರೆ, ಜೊತೆಗೆ ಅವ್ರಿಗೇನಪ್ಪ ಅಂದರೆ ಐರನ್ ಡೆಫಿಷಿಯನ್ಸಿ ಕೂಡ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ ಇದೇ ಥರನಾಗಿ ನಾವು ಮ್ಯಾರೇಜ್ ಏಜ್ ಜೊತೆಗೆ ಏನಪ್ಪ ಅಂದರೆ ಪ್ರೆಗ್ನೆನ್ಸಿನ ಕಂಪ್ಯಾರಿಸನ್ ಮಾಡಿದರೆ ಅವರು ಮದುವೆ ಆದ ಎಷ್ಟು ವಯಸ್ಸಲ್ಲಿ ಪ್ರೆಗ್ನೆನ್ಸಿ ಆಗ್ತಾರಂದರೆ 2.5 ಇಯರ್ಸಲ್ಲಿ ಪ್ರೆಗ್ನೆನ್ಸಿ ಆದರೆ ಅದೇ ಲೇಟರ್ ಅಂದರೆ ಎಜುಕೇಟೆಡ್ ಹೆಣ್ಮಕ್ಳು ಅಷ್ಟರ ವಯಸ್ಸಲ್ಲಿ ಆಗ್ತಾರೆ ಅಂದರೆ 1.6 ಇಯರ್ಸಲ್ಲಿ ಆಗ್ತಾರೆ. ಬಟ್ ಇಲ್ಲೇನಪ್ಪ ಅಂದರೆ ಒಂದು ನಿಮಗೆ ಇಂಪಾರ್ಟೆಂಟ್ ಫ್ಯಾಕ್ಟ್ರಿ ಹೇಳಬೇಕು ಏನಂದರೆ, ಫರ್ಟಿಲಿಟಿ ರೇಟ್ ನೋಡಿದಾಗಾದರೆ ಈ ನಂಬರ್ ಆಫ್ ಚಿಲ್ಡ್ರನ್ಸ್ ಇರ್ತಾರಲ್ಲ ಈ ಇಲ್ಲಿಟ್ರೇಟ್ ಹೆಣ್ಮಕ್ಳಿಗೆ ಎಷ್ಟಿದೆಯಪ್ಪ ಅಂದರೆ 2.4 ಇದ್ದರೆ ಈ ಲಿಟ್ರೇಟ್ ಹೆಣ್ಮಕ್ಳು ಅಥವಾ 12 ಇಯರ್ಸ್ ಆಫ್ ಎಜುಕೇಷನ್ ಮಾಡಿದಂಥ ಹೆಣ್ಮಕ್ಳಿಗೆ ಎಷ್ಟಿದೆ ಅಂದರೆ 1.4 ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಸೊ ಏನಪ್ಪ ಅಂದರೆ ಈಗ ನೋಡಿರಿ ನೆಕ್ಸ್ಟ್ ಈಗ ಏನಪ್ಪ ಅಂದರೆ ಅನ್ಎಜುಕೇಟೆಡ್ ಎಜುಕೇಟೆಡ್ ಕಂಪೇರ್ ಮಾಡಿದ್ರಲ್ಲ, ಈಗ 12 ಇಯರ್ಸ್ ಆಫ್ ಎಜುಕೇಷನ್ ಮಾಡಿದಂಥ ಹೆಣ್ಮಕ್ಳು 18 ವರ್ಷಕ್ಕಿಂತ ಮದುವೆ ಆದವರು ಮತ್ತು 21 ವರ್ಷಕ್ಕಿಂತ ಮದುವೆ ಆದವ್ರನ್ನ ಏನಪ್ಪ ಅಂದರೆ ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಸೊ ನೋಡಿರಿ ಇಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ಏನು ಹೇಳ್ತಿದ್ರು ಅಂದರೆ, ಅಂಡರ್ ವೇಟ್ ಎಷ್ಟಿದೆಯಪ್ಪ ಅಂದರೆ 18 ವರ್ಷಕ್ಕಿಂತ ಮುಂಚೆ ಮದುವೆ ಆದವರಿಗೆ 14% ಇದ್ದರೆ, 21 ವರ್ಷಕ್ಕೆ ಮದುವೆ ಆದವರಿಗೆ 13% ಇದೆ. ಐರನ್ ಡೆಫಿಷಿಯನ್ಸಿ ಮತ್ತು ಅನಿಮಿಯಾ ನೋಡೋದಾದರೆ 18 ವರ್ಷಕ್ಕಿಂತ ಮುಂಚೆ ಮದುವೆ ಆದವರಿಗೆ 54% ಇದ್ದರೆ, 18 ವರ್ಷ ಆದಮೇಲೆ ಅಥವಾ 21 ವರ್ಷಕ್ಕೆ ಮದುವೆ ಆದವರಿಗೆ 50% ಇದೆ. ಅದೇ ಥರ ನೋಡಿರಿ ಫಸ್ಟ್ ಪ್ರೆಗ್ನೆನ್ಸಿ ನೋಡೋದಾದರೆ 18 ವರ್ಷಕ್ಕಿಂತ ಮುಂಚೆ ಮದುವೆ ಆದವರಿಗೆ 2.6 ಇಯರ್ಸ್ ಇದ್ದರೆ, ಈಗ ನೆಕ್ಸ್ಟ್ ಏನಪ್ಪ ಅಂದರೆ 21 ವರ್ಷಕ್ಕೆ ಮದುವೆ ಆದವರಿಗೆ 1.7 ಇಯರ್ಸ್ ಇದೆ. ಅಂದರೆ ಏನಂದರೆ ಹಾರ್ಡ್ಲಿ ಡಿಫ್ರೆನ್ಸ್ ಆಗುತ್ತೆ, ಯಾಕಂದರೆ ಆ ಡೆಫಿಷಿಯನ್ಸಿ ಲೆವೆಲ್ ನಾವು ನೋಡಿದಾಗ ಕಂಪ್ಯಾರಿಸನಲ್ಲಿ ತುಂಬ ಕಮ್ಮಿ ಇದೆ. ನಾವು ಏನಪ್ಪ ಅಂದರೆ ಇಲ್ಲಿಟ್ರೇಟು ಮತ್ತು ಎಜುಕೇಟೆಡ್ ಕಂಪೇರ್ ಮಾಡಿದಾಗ, ಎಜುಕೇಟೆಡು ಮತ್ತು ಎಜುಕೇಟೆಡಿಗೆ ಕಂಪೇರ್ ಮಾಡಿದಾಗ ಈ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆಯಲ್ಲ ಇದು ತುಂಬ ಚೆನ್ನಾಗಿದೆ, ಅಷ್ಟೇನಪ್ಪ ಅಂದರೆ ಕಮ್ಮಿ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ ಇದಾದಮೇಲೆ ಏನಪ್ಪ ಅಂದರೆ ಲೇಟರ್ ಏನಿದ್ದಾರಲ್ಲ ಅವರು ಒಂದು ಚೈಲ್ಡಿಗೆ ಮಾತ್ರ ಸೆಟ್ಲ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಕಂಪ್ಯಾರಿಸನ್ ಯಾವುದು ಮಾಡ್ತಾರಪ್ಪ ಅಂದರೆ, ಈ ಇಲ್ಲಿಟ್ರೇಟ್ ಅಥವಾ ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಲ್ಲಿ ಮಾಡ್ತಾರಂದರೆ, ಮ್ಯಾರಿಡ್ ವುಮನ್ ಏನಪ್ಪ ಅಂದರೆ 18 ವರ್ಷಕ್ಕೆ ಅಂದರೆ ಯಾರು ಇಲ್ಲಿಟ್ರೇಟ್ ಇದ್ದ 18 ವರ್ಷಕ್ಕಿಂತ ಮುಂಚೆ ಮದುವೆ ಆಗಿರ್ತಾರಲ್ಲ ಅವ್ರಿಗೆ, ಮತ್ತು ಆಮೇಲೆ ಯಾರು 21 ವರ್ಷಕ್ಕೆ ಮದುವೆ ಆಗಿರ್ತಾರಲ್ಲ ಅವ್ರಿಗೆ ಏನು ಮಾಡ್ತಿದ್ದಾರೆ ಅಂದರೆ ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಮುಂಚೆ ಏನು ಮಾಡಿದ್ರು ಅಂದರೆ ಲಿಟ್ರೇಟು ಇಲ್ಲಿಟ್ರೇಟು, ಆಮೇಲೆ ಲಿಟ್ರೇಟು ಲಿಟ್ರೇಟ್, ಈಗ ಏನಪ್ಪ ಅಂದರೆ ಇಬ್ಬರು ಇಲ್ಲಿಟ್ರೇಟು, ಏನಪ್ಪ ಅಂದರೆ ಒಬ್ಬರು 18 ವರ್ಷಕ್ಕಿಂತ ಮುಂಚೆ ಮದುವೆ ಆದವರು, ಇನ್ನೊಬ್ಬರು 21 ವರ್ಷಕ್ಕೆ ಮದುವೆ ಆದವರು. ಇಲ್ಲೇನು ಹೇಳ್ತಿದ್ದಾರೆ ನೋಡಿರಿ, ಇಲ್ಲೇನು ಹೇಳ್ತಿದ್ದಾರಪ್ಪ ಅಂದರೆ ಅಂಡರ್ವೇಟ್ ಏನಿದೆಯಲ್ಲ ಇಬ್ಬರಲ್ಲೂ ಆಲ್ಮೋಸ್ಟ್ ಈಕ್ವಲ್ ಇದೆ, ಜೊತೆಗೆ ಅನಿಮಿಯಾ ಯಾರಲ್ಲಿ ಜಾಸ್ತಿ ಇದೆ ಅಂದರೆ 21 ವರ್ಷಕ್ಕೆ ಯಾರು ಮದುವೆ ಆಗಿದ್ದಾರಲ್ಲ ಅವರಲ್ಲಿ ಅನಿಮಿಯಾ ಜಾಸ್ತಿ ಇದೆ. ಆಮೇಲೆ ಏನಪ್ಪ ಅಂದರೆ ಇದೇನು ಹೇಳ್ತಿದೆ ಅಂದರೆ ನೋಡಿರಿ, ಫಸ್ಟ್ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿಟ್ರೇಟ್ ಲಿಟ್ರೇಟ್ ಕಂಪೇರ್ ಮಾಡಿದ್ವಿ, ಆಮೇಲೆ ಲಿಟ್ರೇಟ್ ಲಿಟ್ರೇಟ್ ಕಂಪೇರ್ ಮಾಡಿದ್ವಿ, ಈಗ ಇಲ್ಲಿಟ್ರೇಟ್ ಇಲ್ಲಿಟ್ರೇಟ್ ಕಮ್ಮಿ ಕಂಪೇರ್ ಮಾಡಿದಾಗ ಏನಂದರೆ ನ್ಯೂಟ್ರಿಷನ್ ವ್ಯಾಲ್ಯೂ ತುಂಬ ಕಮ್ಮಿ ಇದೆ, ಈಗೇನು ಎಜುಕೇಟೆಡ್ ಇದ್ರಲ್ಲ ಅವರಲ್ಲಿ ಏನಪ್ಪ ಅಂದರೆ ಇದು ಜಾಸ್ತಿ ಆಗಿದೆ. ಹಾಗಾಗಿ ಇಲ್ಲಿ ಆತರ್ ಏನು ಹೇಳ್ತಿದ್ದಾರೆ ಅಂದರೆ ಈ ಕಂಪ್ಯಾರಿಸನ್ ಮುಖಾಂತರ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಹೆಣ್ಮಕ್ಳಿಗೆ ಏಜನ್ನು ಜಾಸ್ತಿ ಮಾಡೋದಕ್ಕಿಂತ ಜಾಸ್ತಿ ಅವರ ಎಜುಕೇಷನನ್ನು ಜಾಸ್ತಿ ಮಾಡಬೇಕು. ಯಾಕೆ ಎಜುಕೇಷನನ್ನು ಜಾಸ್ತಿ ಮಾಡಬೇಕಂದ್ರೆ ಅವರಿಗೆ ಅವೇರ್ನೆಸ್ ಬರುತ್ತೆ, ಒಂದ್ಸರಿ ಅವೇರ್ನೆಸ್ ಬಂದಾಗ ಏನಾಗುತ್ತಪ್ಪ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಪರ್ಟಿಕ್ಯುಲರ್ ಇದನ್ನು ತೊಗೊಂಡ್ರೆ ನಮಗೆ ಈ ಪೋಷಕಾಂಶಗಳು ಬರುತ್ತೆ, ನಾವು ಇಷ್ಟು ಏನಪ್ಪ ಅಂದರೆ ಪೋಷಕಾಂಶಗಳು ಇದ್ದರೆ ಮಾತ್ರ ನಮಗೇನಪ್ಪ ಅಂದರೆ ಹೆಲ್ದಿ ಬೇಬಿ ಆಗುತ್ತೆ. ಹಾಗಾಗಿ ಓವರಾಲ್ ಆರ್ಗ್ಯುಮೆಂಟಲ್ಲಿ ಏನು ಹೇಳ್ತಿದ್ರು ಅಂದರೆ ಈಗ ನೀವು ಏಜ್ ಫ್ಯಾಕ್ಟ್ರ್ ಮಾಡಿದಿರಲ್ಲ ಆ ಏಜ್ ಫ್ಯಾಕ್ಟ್ರ್ ಬಿಟ್ಟು ನೀವು ಏನು ಮಾಡಬೇಕಂದ್ರೆ ಡಾಟಾ ವೈಸು ಈ ಎಜುಕೇಷನ್ ಫ್ಯಾಕ್ಟ್ರ್ ಮಾಡಬೇಕು. ಎಜುಕೇಷನ್ ಫ್ಯಾಕ್ಟ್ರ್ ಮಾಡಿದಾಗ ಏನಾಗುತ್ತಂದರೆ ಆ ಹೆಣ್ಮಗಳಿಗೆ ಏನು ಅವಶ್ಯಕತೆಯಾದಂಥ ಪೋಷಕಾಂಶಗಳಿದೆಯಲ್ಲ ಅದು ಸಿಗುತ್ತೆ, ಮತ್ತು
ಒಳ್ಳೆ ಸೊಸೈಟಿ ಕೂಡ ಬಿಲ್ಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಈಗೇನಾಗಿದೆ ಅಂದರೆ ನಾನು ಆಗಲೇ ಹೇಳ್ದಂಗೆ ಹೆಣ್ಮಕ್ಳ ಮದುವೆ ವಯಸ್ಸನ್ನು ಜಾಸ್ತಿ ಮಾಡಿದ್ರಿಂದ ನಿಮಗೆ ಎಕ್ಸಾಮಿನೇಷನಲ್ಲಿ ಕ್ವಶನ್ನ ಕೇಳ್ಬೋದು. ಹಾಗಾಗಿ ಈ ಆರ್ಟಿಕಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಸೊ ಇದು ಏನಪ್ಪ ಅಂದರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ನ ಅನಾಲಿಸಿಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.